ಹಾಯ್ ಗಾಯ್ಸ್ ಎಲ್ಲರಿಗೂ ನಮಸ್ಕಾರ ನಾನು ವಿಶ್ವ ಕಿಂಗ್ಡಮ್ ಎಲ್ರಿಗೂ ಕಿಂಗ್ಡಮ್ ಚಾನಲ್ಗೆ ಸ್ವಾಗತ ಕೋರುತ್ತಾ ಮೊದಲನೇದಾಗಿ ಎಲ್ಲರಿಗೂ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ಸೊ ಒಂದು ಏಳೆಂಟು ದಿನ ಲೇಟ್ ಆದರೂ ಪರವಾಗಿಲ್ಲ ಬಟ್ ಲೇಟೆಸ್ಟ್ ಆಗಿರಲಿ ಈ ಎರಡು ಸಾವಿರದ ಇಪ್ಪತ್ತೊಂದು ನಿಮ್ಮ ಜೀವನದಲ್ಲಿ ಒಂದು ಸರ್ಕಾರಿ ಅತ್ಯುತ್ತಮವಾದಂಥ ಒಂದು ಸರ್ಕಾರಿ ಹುದ್ದೆಯೊಂದಿಗೆ ನಿಮಗೆ ಆರುಷ ತರಲಿ ಅಂತ ಆರೈಸುತ್ತಾ ಸ್ನೇಹಿತರೆ ಸುಮಾರು ಒಂದು ಎರಡು ವಾರ ಆಯಿತು ಅನಿಸುತ್ತೆ ನಾನು ಯಾವುದೇ ವಿಡಿಯೋವನ್ನು ಮಾಡಿರಲಿಲ್ಲ ಅದು ಕೆಲವೊಂದು ವೈಯಕ್ತಿಕ ಕಾರಣಗಳು ಎಲೆಕ್ಷನ್ ಡ್ಯೂಟೀಸು ಸೊ ನನ್ನ ಎಕ್ಸಾಮ್ಸು ಅಂತ ಮಾಡೋಕ್ಕಾಗಿರಲಿಲ್ಲ ಇವತ್ತು ಈ ವಿಡಿಯೋ ಮಾಡುತ್ತಿರುವಂಥ ಒಂದು ಉದ್ದೇಶ ಮತ್ತು ವಿಷಯ ವಸ್ತು ಏನು ಅಂತಂದರೆ ಕೆಲವೇ ದಿನಗಳಲ್ಲಿ ಜಾನ್ವರಿ ಇಪ್ಪತ್ನಾಲ್ಕು ಇಪ್ಪತ್ತ್ಮೂರನೇ ತಾರೀಕು ಎಫ್ ಡಿ ಎಕ್ಸಾಮ್ ಫಿಕ್ಸ್ ಆಗಿದೆ ಮತ್ತು ಮಾರ್ಚ್ ತಿಂಗಳಲ್ಲಿ ಎಸ್ ಡಿ ಎಕ್ಸಾಮ್ ಫಿಕ್ಸ್ ಆಗಿದೆ ಈ ಎಸ್ ಡಿ ಎಫ್ ಡಿ ಎಕ್ಸಾಮ್ ಸಂಬಂಧಪಟ್ಟಾಗಿ ಸಾಮಾನ್ಯ ಕನ್ನಡ ಅಂತ ಒಂದು ಪೇಪರ್ ಇರುತ್ತೆ ಈ ಸಾಮಾನ್ಯ ಕನ್ನಡ ಪತ್ರಿಕೆಯಲ್ಲಿ ಹೇಗೆ ನಾವು ಒಂದು ಲೆಕ್ಕಕ್ಕೆ ಸೆಲೆಕ್ಷನ್ ಝೋನಲ್ಲಿರಬೇಕಾದಂಥ ಅಂಕಗಳನ್ನು ಪಡೀಬಹುದು ಸೆಲೆಕ್ಷನ್ ಝೋನಲ್ಲಿರುವಂಥ ಅಂಕಗಳನ್ನು ಒಬ್ಬ ಸಾಮಾನ್ಯ ಅಭ್ಯರ್ಥಿ ಪಡೀಬಹುದು ಯಾರು ಈ ಸಾಮಾನ್ಯ ಅಭ್ಯರ್ಥಿ ಅಂತಂದ್ರೆ ಯಾವ ಅಭ್ಯರ್ಥಿ ಆಪ್ಷನಲ್ ಕನ್ನಡ ಡಿಗ್ರಿಯಲ್ಲಿ ತಗೊಂಡಿರಲ್ಲ ಯಾವ ಅಭ್ಯರ್ಥಿ ಎಮ್ ಎ ಆಪ್ಷನಲ್ ಕನ್ನಡ ಕಲ್ತಿರಲಿಲ್ಲ ಅಥವಾ ಅದರಲ್ಲಿ ವಿಶೇಷವಾಗಿ ಕಾಮರ್ಸ್ ಬ್ಯಾಗ್ರೌಂಡ್ ಅಂತವ್ರು ಮತ್ತು ಈ ಸೈನ್ಸ್ ಬ್ಯಾಗ್ರೌಂಡ್ ಅಂತವ್ರು ಇಂಜಿನಿಯರಿಂಗ್ ಬ್ಯಾಗ್ರೌಂಡು ಯಾರಿಗೆ ಕನ್ನಡ ಅಂತಂದರೆ ಏನೋ ನನಗೆ ಅರ್ಥ ಆಗಲ್ಲ ಏನೋ ನನ್ನ ಆ ಸಂಧಿ ಸಮಾಸಗಳು ಅವುಗಳನ್ನೆಲ್ಲ ಅರ್ಥ ಕಷ್ಟ ಆಗುತ್ತೆ ಅನ್ನುವರಿಗೆ ಈ ವಿಡಿಯೋ ಸೊ ಈ ವಿಡಿಯೋದಲ್ಲಿ ನಾನು ಏನು ಹೇಳ್ತೀನಿ ಅಂತಂದರೆ ವೆರಿ ಸಿಂಪಲ್ಲಾಗಿ ಬಹಳಷ್ಟು ತಲೆಕಡ್ಸ್ಗಳಂಥ ವಿಷಯ ಏನಿಲ್ಲ ವೆರಿ ಸಿಂಪಲ್ಲಾಗಿ ನಾವು ಹೇಗೆ ಕನ್ನಡದಲ್ಲಿ ಎಂಬತ್ತು ಹತ್ತರಿಂದ ಎಂಬತ್ತೈದು ಆ ಆ ಒಂದು ಲೆವೆಲ್ ಸ್ಕೋರಿಗೆ ನಾವು ಸೆಲೆಕ್ಷನ್ ಜೋನ್ ಸ್ಕೋರ್ ಅಂತ ಕರಿತೀವಿ ತೊಂಬತ್ತು ತೊಂಬತ್ತೈದು ಮಾಡೋರು ಇದ್ದಾರೆ ದೇವ್ರದ ಎಕ್ಸ್ಪರ್ಟ್ಸ್ ಅವರೆಲ್ಲ ಎಕ್ಸ್ಪರ್ಟ್ಸ್ ಇರ್ತಾರೆ ಸೊ ಹಾಗಾಗಿ ಹೇಗೆ ನಾವು ಸಿಂಪಲ್ಲಾಗಿ ಮಾಡ್ಬೋದು ಅನ್ನೋದನ್ನು ಈ ವಿಡಿಯೋದಲ್ಲಿ ಮಾತಾಡ್ತಾ ಬರ್ತೀನಿ ಅಟ್ ವೆರಿ ಫಸ್ಟಾಗಿ ಸ್ನೇಹಿತರೆ ಇಲ್ಲಿಂದ ಎರಡು ಸಾವಿರದ ಇಪ್ಪತ್ತೊಂದು ಸ್ಟಾರ್ಟ್ ಆಗುತ್ತೆ ಸೊ ಬಿ ಡಿಟರ್ಮೈನ್ಡ್ ವಿತ್ ಯುವರ್ ಗೋಲ್ಡ್ ನಿಮ್ಮ ಗುರಿಯೊಂದಿಗೆ ದೃಢ ಸಂಕಲ್ಪರಾಗಿರ್ರಿ ಯಾವುದೇ ಕಾರಣಕ್ಕೂ ವಿಚಲಿತರಾಗಕ್ಕೆ ಹೋಗ್ಬೇಡ್ರಿ ಒಂದೇದು ಆ್ಯಂಡ್ ಸಬ್ಜೆಕ್ಟಿಗೆ ಬಂದುಬಿಟ್ರೆ ಈ ಸಾಮಾನ್ಯ ಎಂಟೈರ್ ಸಾಮಾನ್ಯ ಕನ್ನಡ ಪೇಪರನ್ನ ನಾನು ಏನು ಮಾಡ್ತೀನಿ ನಿಮಗೆ ಅನುಕೂಲ ಆಗಲಿ ಅಂತ ಅಥವಾ ಒಬ್ಬ ಯಾರದೇ ಒಬ್ಬ ವ್ಯಕ್ತಿಗೆ ಸಿಂಪ್ಲಿಫಿಕೇಶನ್ ಮಾಡ್ಕೋಬೇಕು ರೀ ನಾವು ಫಸ್ಟು ಸಬ್ಜೆಕ್ಟನ್ನ ಸಿಂಪ್ಲಿಫೈ ಮಾಡ್ಕೋಬೇಕು ಸಿಂಪ್ಲಿಫೈ ಮಾಡ್ಕೋತೀನಿ ಸರಳೀಕರಣ ಮಾಡ್ತೀನಿ ಅದನ್ನು ಹೆಂಗ ಎಂಟಾಯರ್ ಕಾಮರ್ಸ್ ಆ ಒಂದು ಸೊಡಿ ಎಷ್ಟ ಕನ್ನಡ ಪೇಪರ್ನ ಸಾಮಾನ್ಯ ಕನ್ನಡ ಪೇಪರ್ನ ಮೂರು ಭಾಗ ಮಾಡ್ಕೋತೀನಿ ನಾನು ಮೂರು ಭಾಗ ಮಾಡಿಕೊಂಡು ಪ್ರತಿಯೊಂದು ಭಾಗದಿಂದ ಎಷ್ಟು ಪ್ರಶ್ನೆಗಳು ಬರ್ತಾವೆ ಮತ್ತು ಹೆಂಗೆ ಓದಬೇಕು ಯಾವುದಕ್ಕೆ ಎಷ್ಟು ಫೋಕಸ್ ಕೊಡಬೇಕು ಅನ್ನೋದನ್ನು ಹೇಳ್ತೀನಿ ನಿಮಗೆ ಒಂದನೇ ಭಾಗ ನೋಡಿರಿ ಒಂದನೇ ಭಾಗ ಕನ್ನಡ ಸಾಹಿತ್ಯ ಅಂತ ಭಾಳಷ್ಟು ಜನ ಹೇಳ್ತಾರೆ ಅದರಲ್ಲಿ ನಾನೇನು ಸಾಮಾನ್ಯ ಅಭ್ಯರ್ಥಿಗಳಂತ ಏನು ಹೇಳಿದ್ನಲ್ಲ ಈ ಕನ್ನಡದವ್ರಿಗೆ ಬಿಟ್ಟು ಬ್ಯಾರನವ್ರಿಗೆ ಈ ಸನ್ನಡ ಸಾಹಿತ್ಯ ಸ್ವಲ್ಪ ಟಫ ಅನಿಸುತ್ತೆ ಯಾಕೆ ಟಫ್ ಅನಿಸುತ್ತೆ ಅಂತಂದರೆ ಫಸ್ಟ್ ಟೈಮ್ ಓದ್ತಿರ್ತೀವಿ ಅದಕ್ಕೆ ಟಫ್ ಅನಿಸುತ್ತೆ ಆದರೂ ಪರವಾಗಿಲ್ಲ ಎಷ್ಟು ಕ್ವಶನ್ ಕೇಳ್ತಾರೆ ಸಾಮಾನ್ಯವಾಗಿ ಅಂತ ಭಾಳಷ್ಟು ಓದೋ ಅವಶ್ಯಕತೆ ಏನು ನಿಲ್ಲಿದ್ದಕ್ಕೆ ಹದಿನೈದರಿಂದ ಇಪ್ಪತ್ತು ಕೇಳಿದ್ರೆ ಆಯಿತು ಭಾಳ ಜನ ಮೂವತ್ತು ಅಂದ್ಕೋತಾರೆ ಲಾಸ್ಟ್ ಮೂರು ವರ್ಷದ ಪೇಪರನ್ನು ನಾನು ಅನಾಲಿಸಿಸ್ ಮಾಡಿದ ಪ್ರಕಾರ ಎಲ್ಲೂ ಕೂಡ ಹದಿನೈದರಿಂದ ಇಪ್ಪತ್ತಕ್ಕೆ ದಾಟಿಲ್ಲ ಸೊ ಒಂದು ಇಪ್ಪತ್ತು ಮ್ಯಾಕ್ಸಿಮಮ್ ಬರ್ಬೋದು ಕನ್ನಡ ಸಾಹಿತ್ಯದಲ್ಲಿ ಈ ಕನ್ನಡ ಸಾಹಿತ್ಯನ ನೀವೇನು ಪೂರ್ತಿ ಈ ಕೆಲವೊಂದು ದೊಡ್ಡ ದೊಡ್ಡ ಬುಕ್ಗಳಿದಾವೆ ಅವುಗಳನ್ನು ಓದೋ ಅವಶ್ಯಕತೆ ಇಲ್ಲ ಸಿಂಪಲ್ಲಾಗಿ ಕೆಲವೊಂದು ಕನ್ನಡದ ಮೊದಲುಗಳು ಕನ್ನಡದ ಮೊದಲ ಪತ್ರಕರ್ತ ಯಾರು ಕನ್ನಡದ ಮೊದಲ ಗ್ರಂಥ ಸಮಥಿಂಗ್ ವಾಟ್ ಇಸ್ ದಿಟ್ ನಾಟಕ ಯಾವುದು ಇವೆ ಈ ಥರ ಎಲ್ಲ ಇರ್ತವೆ ಕ ಹಳೆಗನ್ನಡದ ಕವಿಗಳು ಜ್ಞಾನಪೀಠ ಪ್ರಶಸ್ತಿ ಪಡೆದಂಥ ಕನ್ನಡದ ಕವಿಗಳ ಪೂರ್ತಿ ಡೀಟೇಲ್ಸ್ ಓದ್ಬಿಡ್ರಿ ಕರ್ನಾಟಕ ನೀಡುವಂಥ ಪ್ರಮುಖ ಸಾಹಿತ್ಯ ಪ್ರಶಸ್ತಿಗಳು ಪಡೆದಂಥವ್ರು ಸೇ ಫಾರ್ ಎಕ್ಸಾಂಪಲ್ ಪಂಪ ಪ್ರಶಸ್ತಿ ಕರ್ನಾಟಕ ರತ್ನ ಪ್ರಶಸ್ತಿ ರೂಪತುಂಗ ಪ್ರಶಸ್ತಿ ಇಂಥ ಪಡೆದಂಥ ಸಾಹಿತಿಗಳು ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಪಡೆದಂಥ ಇತ್ತೀಚೆಗೆ ಪಡೆದಂಥವರು ಮತ್ತು ಪ್ರಮುಖ ಸಾಹಿತಿಗಳನ್ನ ನಮ್ಮೆಲ್ಲರಿಗೂ ಗೊತ್ತಿರುವಂಥದ್ದೇ ಅದ ಆ ಸಾಹಿತಿಗಳ ಬಗ್ಗೆ ಸ್ವಲ್ಪ ಚೆಂದ ಓದ್ರಿ ಅದೇ ಸರ್ ಚೆಂದ ಎಲ್ಲಿ ಸಿಗುತ್ತೆ ನೀವು ಯಾನೀ ಬುಕ್ ತೊಗೊಳ್ರಿ ಬರೀ ಹದಿನೈದು ಹದಿನೈದಿಂದ ಇಪ್ಪತ್ತು ಕ್ವಶನ್ಸ್ ಬರ್ತಾವೆ ನೀವು ಒಬ್ಬ ಸಾಮಾನ್ಯ ಅಭ್ಯರ್ಥಿ ಇದರಲ್ಲಿ ಒಂದು ಹತ್ತರಿಂದ ಹನ್ನೆರಡು ಹಾಕಿದರೆ ಸಾಕು ಯಾಕಂದ್ರೆ ನಾವು ನೂರು ನೂರು ತೊಗೋಬೇಕಾಗಿಲ್ಲ ಇಪ್ಪತ್ತು ಹೋಗ್ಲಿ ಹದಿನೈದು ಹೋಗಲಿ ಬೇಡ ಇಪ್ಪತ್ತಿರಲಿ ಹದಿನೈದು ಹೋಗಲಿ ಸೊ ಹಾಗಾಗಿ ಯಾವ ಬುಕ್ಕನ್ನು ನೋಡ್ಬೇಕು ಈ ಕನ್ನಡ ಸಾಹಿತ್ಯಕ್ಕೆ ಅಂದ್ರೆ ಭಾಳ ಜನ ಹೇಳ್ತಾರೆ ಕನ್ನಡ ಸಾಹಿತ್ಯ ಸಮಥಿಂಗ್ ಕನ್ನಡ ಸಾಹಿತ್ಯ ಚರಿತ್ರೆ ಶ್ರೀ ಮುಗುಳಿದು ಓದಬೇಕು ಅಂತ ಸಮಥಿಂಗ್ ನಮ್ಮಂಥವ್ರಿಗೆ ಸ್ವಲ್ಪ ನಮ್ಮಂಥವ್ರಿಗೆ ಇನ್ ದ ಸೆನ್ಸ್ ಈ ಮೀಡಿಯಮ್ ಲೆವೆಲ್ ಸ್ಟೂಡೆಂಟ್ಸ್ ನಾವೆಲ್ಲ ಅದರದೇನು ಕನ್ನಡ ಅಂತಂದರೆ ನಾವು ಮೀಡಿಯಮ್ ಆಗ್ತೀವಿ ಸೊ ನಮ್ಗೆ ಸ್ವಲ್ಪ ಟಪ್ ಅನಿಸುತ್ತೆ ಅದಕ್ಕೆ ನಮ್ಗೆ ಈಸಿ ಅನ್ಸೋದು ಯಾವುದು ಅಂತಂತಂದ್ರೆ ಸಾಮಾನ್ಯ ಕನ್ನಡ ಅಂತ ಕೆ ಎಮ್ ಸುರೇಶ್ ಅವರು ಬುಕ್ ಬರ್ದಾರೆ ಅದರಲ್ಲಿ ಕನ್ನಡ ಸಾಹಿತ್ಯ ಭಾಗನ ಮಾತ್ರ ನಾನು ಹೇಳ್ತಿರೋದು ಕನ್ನಡ ಸಾಹಿತ್ಯ ಭಾಗ ಒಂದು ನೂರು ಪೇಜ್ ಆಗುತ್ತೆ ಆ ನೂರು ಪೇಜನ್ನು ತಿರುವು ಆಗಿಬಿಡ್ರಿ ಹಂಡ್ರೆಡ್ ಪರ್ಸೆಂಟ್ ಇಪ್ಪತ್ತಕ್ಕೆ ಒಂದು ಹತ್ತರಿಂದ ಒಂದು ಹದಿನೆಂಟು ಹದಿನೆಂಟರಿಂದ ಹದಿನೈದು ಕ್ವಶನ್ಸ್ ಆನ್ಸರ್ ಮಾಡೋವಂಥ ಸಾಮರ್ಥ್ಯ ಬಂದೇ ಬರ್ತೈತೆ ವೆರಿ ಕ್ವಿಕ್ ರೀವೀಸನ್ ಇದು ಕನ್ನಡ ಸಾಹಿತ್ಯ ಆಯಿತು ಹೇಗೆ ನಾವು ಸಾಮಾನ್ಯವಾಗಿ ಕನ್ನಡ ಸಾಹಿತ್ಯದಲ್ಲಿ ಎಂಥ ಪ್ರಶ್ನೆಗಳು ಬರ್ತವೆ ಅಂತಂತಂದ್ರೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಒಂದು ಪ್ರಶ್ನೆ ಬಂದಿತ್ತು ಎಸ್ ಎಲ್ ಭೈರಪ್ಪರವರಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ದೊರಕಿಸಿ ಕೊಟ್ಟ ಕೃತಿ ಯಾವುದು ನಾನು ಹೇಳಿದೆ ನಿಮಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಪಡೆದಂಥವರು ಅದರಲ್ಲಿ ಎಸ್ ಎಲ್ ಭೈರಪ್ಪನಂಥ ಪ್ರಮುಖ ಸಾಹಿತಿ ಬಗ್ಗೆ ಪರ್ ಪಕ್ಕ ಓದ್ತಿರ್ಬೇಕು ನೀವು ಸೊ ಈ ಥರ ಒಂದು ಕ್ವಶನ್ ಕೇಳಿದರು ಮಂದ್ರ ದಾಟು ಪರ್ವ ವಂಶ ವೃಕ್ತಿ ಅಂತ ಆಪ್ಷನ್ಸ್ಗಳಿದ್ದವು ಸೊ ಸಾಮಾನ್ಯವಾಗಿ ಓದಿದಂಥ ಯಾವುದೇ ವ್ಯಕ್ತಿಗೆ ಕೂಡ ಎಲ್ಲರಿಗೂ ಗೊತ್ತಿರುತ್ತೆ ಸೊ ದಾಟು ಎಂಬುದು ಸರಿಯಾದ ಉತ್ತರ ಅಂತ ಸೊ ಹಾಗಾಗಿ ಈ ಥರ ಒಂದು ಕನ್ನಡ ಸಾಹಿತ್ಯಕ್ಕೆ ರೆಡಿಯಾಗಿರ್ರಿ ಕನ್ನಡ ಸಾಹಿತ್ಯದಲ್ಲಿ ಇಷ್ಟು ಸಾಕು ನಮಗೆ ಭಾಳಷ್ಟು ಹೋಗ್ಬೇಡ್ರಿ ಜಾಸ್ತಿ ಕ್ವಶನ್ಸ್ ಬರಲ್ಲ ಇಪ್ಪತ್ತು ಬಂದು ಅಂತಂದ್ರೆ ನಮ್ಗೆ ಒಂದು ಹದಿನೆಂಟು ಹದಿನೇಳು ಹದಿನೆಂಟು ಆಗ್ತಾ ಬರ್ತವೆ ಮಾತೃಭಾಷೆ ರೀ ನಾವು ನೋಡ್ರಿ ನಮ್ಮ ಡಿಗ್ರಿ ಯಾವುದೇ ಇರಕ್ಕೆ ನಾನು ಕಾಮರ್ಸ್ ಓದಿದ್ದೀನಿ ನಾನು ಬಿ ಎಸ್ ಸಿ ಓದಿದ್ದೀನಿ ನಾನು ಇಂಜಿನಿಯರಿಂಗ್ ಓದಿದ್ದೀನಿ ಓದಿದ್ದೀಯಲ್ಲಪ್ಪ ಇಂಗ್ಲೀಷ್ ಮಾತಾಡೋಂಥ ದಿನ ಹೇಳಿದಾಗ ಏ ನಾನು ಕನ್ನಡ ಮೀಡಿಯಮ್ನಿಂದ ಬಂದಿನಿ ಅಂತ ನೆಪ ಹೇಳ್ತಿದ್ದೆ ಮತ್ತು ಇವತ್ತು ಕನ್ನಡ ಸ್ಕೋರ್ ಮಾಡಂತ ಹೇಳಿದಾಗ ಮತ್ತು ಇವತ್ತು ನಾನು ಬಿ ಕಮ್ ಮಾಡೀನಿ ಬಿ ಎಸ್ ಸಿ ಮಾಡೀನಿ ಅಂತ ಅದನ್ನ ಯಾಕೆ ನೆಪ ಅಂದ್ರೇನು ಬರೀ ನೆಪ ಹೇಳ್ತೀವಿ ನಾವು ಎಸ್ಕೇಪ್ ಆಗಬೇಕಾದ್ರೆ ಇಂಥಸು ಬೇಡ ಯಾಕಂತ ಕೇಳಿದ್ರೆ ಇದು ನೆಪ ಹೇಳುವಂಥ ಸಂದರ್ಭ ಅಲ್ಲ ನಮ್ಗೆ ಏನಾದರೂ ಎಫ್ ಡಿ ಎ ಜಾಬ್ ಎಸ್ ಡಿ ಎ ಜಾಬ್ ಸೆಲೆಕ್ಷನ್ ಆಯಿತು ಅಂದರೆ ಇಟ್ ಈಸ್ ನಾಟ್ ಎ ಸಿಂಪಲ್ ಜಾಬ ಲೈಫ್ ಚೇಂಜ್ ಆಗುತ್ತೆ ಸೊ ಹಾಗಾಗಿ ನೆಪಗಳನ್ನು ಬೇಡ ಸೊ ಇಷ್ಟು ಅಷ್ಟು ಮಿನಿಮಮ್ ಓದಲೇಬೇಕಾ ಯಾಕಂದ್ರೆ ಓದಿಲ್ಲ ಅಂದ್ರೆ ನಡೆಯಲ್ಲ ಆ್ಯಂಡ್ ಎರಡನೇ ಭಾಗ ಒಂದನೇ ಭಾಗ ಕನ್ನಡ ಸಾಹಿತ್ಯ ಎರಡನೇ ಭಾಗ ಕನ್ನಡ ವ್ಯಾಕರಣ ಈ ಕನ್ನಡ ವ್ಯಾಕರಣ ವೆರಿ ಇಂಪಾರ್ಟೆಂಟ್ ಎಂಟೈರ್ ಪೇಪರಲ್ಲಿ ಕನ್ನಡ ವ್ಯಾಕರಣ ನಾವು ಓದಬೇಕಾದಂಥ ಒಂದು ಭಾಗ ಯಾವುದಂದ್ರೆ ಕನ್ನಡ ವ್ಯಾಕರಣ ಅಷ್ಟೇ ಮತ್ತು ಕನ್ನಡ ವ್ಯಾಕರಣ ಅಂತಂತಂದರೆ ಭಾಳಷ್ಟು ಜನ ನಾವೇನು ಅಂದ್ಕೊಂಡ್ಬಿಟ್ಟಿರ್ತೀವ್ರಿ ಈ ಅವೆಲ್ಲ ಸಂಧಿಗಳು ಸಮಾಸಗಳು ಅಲಂಕಾರ ಸಮಥಿಂಗ್ ನಮಗೆಲ್ಲ ಅರ್ಥನೇ ಆಗಲ್ಲ ಅಂತ ಅಂದ್ಕೊಂಡಿರ್ತೀವಿ ನಿಜ ಹೇಳಬೇಕು ಅಂತಂದ್ರೆ ನೀವು ಅದೊಂದು ಯಾವುದಾದ್ರೂ ಒಂದು ಸಿಂಪಲ್ ವ್ಯಾಕರಣ ಬುಕ್ ತಗೊಳ್ರಿ ತೊಗೊಂಡು ವ್ಯಾಕರಣ ಬುಕ್ ಓದಬೇಕಾದ್ರೆ ನಾನು ಎಮ್ ಕ್ ಮಾಡಿದ್ದೀನಿ ನಾನು ಪಿ ಎಚ್ ಡಿ ಮಾಡಿದ್ದೀನಿ ನಾನು ಎಮ್ ಎಸ್ ಸಿ ಮಾಡಿದ್ದೀನಿ ನಾನು ಇಂಜಿನಿಯರಿಂಗ್ ಮಾಡಿದ್ದೀನಿ ನಾನು ಇಂಗ್ಲೀಷ್ನ ಏನೋ ಸಮಥಿಂಗ್ ಇಂಗ್ಲೀಷ್ ಮೀಡಿಯಮ್ ಅವೆಲ್ಲ ಏನು ಬೇಡ ಓದುವಾಗ ಒಬ್ಬ ಸಾಮಾನ್ಯ ಐದನೇ ತರಗತಿ ವಿದ್ಯಾರ್ಥಿ ನನಗೆ ಜೀರೋ ಪರ್ಸೆಂಟ್ ಗೊತ್ತೈತಿ ಕನ್ನಡ ವ್ಯಾಕರಣ ಅಂದ್ಕೊಂಡು ಸ್ಟಾರ್ಟ್ ಮಾಡು ಏನು ರೀ ಕನ್ನಡ ವ್ಯಾಕರಣದಲ್ಲಿ ಸುಮಾರು ಮೂವತ್ತೈದರಿಂದ ನಲವತ್ತು ಕ್ವಶನ್ ಬರುವಂಥ ಸಾಧ್ಯತೆ ಇರ್ತದೆ ಮತ್ತು ಇಲ್ಲಿ ಓದಿದ ಮೇಲೆ ಕನ್ನಡ ವ್ಯಾಕರಣನ ಓದಿದ ಮೇಲೆ ಕಂಪಲ್ಸರಿ ರೀ ಸ್ಕೋರ್ ಇದೊಂಥರ ಮ್ಯಾಥಮೆಟಿಕ್ಸ್ ಇದ್ದಂಗೆ ಲೆಕ್ಕ ಮಾಡಿದರೆ ಕಂಪಲ್ಸರಿ ಸ್ಕೋರ್ ಅಂದಂಗೆ ಎಕ್ಸ್ಪೆಕ್ಟ್ ಮಾಡೋದು ಬೇಕಾಗಿಲ್ಲ ಕಂಪಲ್ಸರಿ ಬಂದೇ ಬರ್ತವೆ ಅದ್ರಾಗ ನಲ್ವತ್ತು ಮಾರ್ಕ್ಸ್ ಬಂದೇ ಬರ್ತವೆ ಕನ್ನಡ ವ್ಯಾಕರಣದಲ್ಲಿ ಇನ್ನೇನು ಬೇಕು ರೀ ನೀವು ಪರ್ಫೆಕ್ಟಾಗಿ ಓದಿದರೆ ಸ್ಟಾರ್ಟ್ ಮಾಡಿರಿ ಏನು ಕನ್ನಡದಲ್ಲಿರುವಂಥ ಅಕ್ಷರಗಳು ಎಷ್ಟು ವರ್ಣಮಾಲೆಗಳಿದಾವೆ ಅಲ್ಲಿಂದ ಸ್ಟಾರ್ಟ್ ಅಕ್ಷರಗಳು ಗೊತ್ತಿಲ್ಲ ರೀ ನಮಗೆ ಇದಕ್ಕೇನು ಓದೋಕ್ಕೇನು ಸ್ಪೆಷಲ್ ನಾಲೆಜ್ ಬೇಕಾಗಿಲ್ಲ ಎಷ್ಟು ಅಕ್ಷರಗಳದಾವೆ ಆ ಅಕ್ಷರಗಳಲ್ಲಿ ಪ್ರಕಾರಗಳು ಎಷ್ಟ ಅದಾದಮೇಲೆ ಸ್ವಲ್ಪ ಅವಷ್ಟು ಗೊತ್ತಾದಮೇಲೆ ನೆಕ್ಸ್ಟ್ ಬಂದೇ ಬರ್ತೈತೆ ಸಂಧಿಗಳು ಸಮಾಸಗಳು ಸಮಥಿಂಗ್ ಲೈಕ್ ಪ್ರತ್ಯಯಗಳು ಅಲಂಕಾರಗಳು ಸಮ್ ಸಿಂಪಲ್ ಛಂದಸ್ಸು ಇವುಗಳಿಗೆಲ್ಲ ಫಸ್ಟ್ಗೆ ಯಾವ ಕಡೆ ಎಲ್ಲ ಹೋಗ್ಕೊಬೇಡ್ರಿ ಸಿಂಪಲ್ ಆಗಿ ಹೋಗ್ಬೇಡ್ರ ನಾಮಪದ ಅಂದರೆ ಏನು ಕ್ರಿಯ ಅಂದರೆ ನಾಮಪದಗಳಲ್ಲಿ ಪ್ರಕಾರಗಳು ಯಾವುದು ಸೊ ನೀವು ಒಂದು ವೇಳೆ ಇಂಗ್ಲೀಷ್ ಮ ಸಮಿಂಗ್ ಏನು ಕಾಮರ್ಸು ಸೈನ್ಸ್ ಇದ್ರೆ ನೋಡಿರಿ ಕನ್ನಡ ಭಾಷೆನ ಇಂಗ್ಲೀಷಿಗೆ ಟ್ರಾನ್ಸ್ಲೇಟ್ ಮಾಡ್ಕೊಡ್ರಿ ನಾಮಪದ ಅಂತ ಕನ್ನಡ ಅಂತೀವಿ ನಾವು ನಾವು ಇಂಗ್ಲೀಷ್ನಾಗ ಅಂದ್ಕೋರಿ ಬೇಡ ಅಂತಾರೆ ಯಾರ ಬಟ್ ನಮ್ಗೆ ಏನು ಮಾಡಬೇಕು ಪರ್ಫೆಕ್ಟ್ ಬರಬೇಕು ಅಷ್ಟೇ ಸೊ ಹಿಂಗೆ ಕಂಪಲ್ಸರಿ ಈ ಕನ್ನಡ ಗ್ರಾಮರ್ನ ಕನ್ನಡ ವ್ಯಾಕರಣನ ಓದಬೇಕು ಇದಕ್ಕೆ ಟೈಮ್ ಕೊಡಲೇಬೇಕು ಮತ್ತು ಯಾವಾಗ ಓದಬೇಕಂದ್ರೆ ಒಂದು ಬೆಸ್ಟ್ ನಿಮ್ಗೆ ಐಡಿಯಾ ಹೇಳ್ತೀನಿ ರೀ ನಾನೇನು ತಿಂಗಳನ್ನ ಗಿಟ್ಲೆ ವರ್ಷಾನ್ ಗಿಟ್ಲೆ ಅಂತ ಹೋಗಿಲ್ಲರಿ ಇದಕ್ಕೆ ಎಕ್ಸಾಮ್ ಮೂರ್ನಾಲ್ಕು ದಿನ ಇದ್ದಾಗ ರೀ ಯಾಕೆ ಎಕ್ಸಾಮ್ ಮೂರ್ನಾಲ್ಕು ದಿನ ಇದ್ದಾಗ ಓದಿನಿ ಅಂತಂದ್ರೆ ಇದೊಂಥರ ಇದ್ದಂಗೆ ಇದು ಕನ್ನಡ ವ್ಯಾಕರಣ ಅಂದರೆ ಭಾಳ ಹಿಂದೋದ್ರೆ ನೆನಪು ಹೋಗ್ಬಿಟ್ಟಿರ್ತೈತಿ ಅದಕ್ಕೆ ಎಕ್ಸಾಮ್ ಮೂರ್ನಾಲ್ಕು ದಿನ ಇದ್ದಾಗ ಓದ್ಬಿಟ್ವಿ ಅಂದ್ಕಳ್ರಿ ಸೊ ಎಕ್ಸಾಮ್ದಾಗ ಜಲ್ದಿ ಬಂದುಬಿಟ್ಬಿಡ್ತೈತಿ ಸೊ ವೆರಿ ಸಿಂಪಲ್ ಎರಡು ಮೂರು ದಿನದಲ್ಲೇ ಕವರ್ ಆಗಿಬಿಟ್ಟಾ ಹಾಗಾಗಿ ಕನ್ನಡ ಗ್ರಾಮರನ್ನ ಎಕ್ಸಾಮ್ ಮುಂಚೆ ಒಂದು ಯಾವನ ಎರಡು ಮೂರು ಸರಿ ಓದಿರ್ರಿ ಇನ್ನೂ ಹತ್ತು ದಿನ ಐತ್ರಿ ಎಫ್ ಡೇಗಾದ್ರಿ ಇನ್ನೂ ಹತ್ತು ಹದಿಮೂರು ದಿನ ಐತ್ರಿ ಏನಂತವೇ ಇಲ್ಲ ನಾವು ಕಬ್ಬುಣಕ್ಕಾದಾಗಲೇ ಚಂದ ಬಿಡಿಬೇಕ್ರಿ ಇವಾಗ ಲಾಸ್ಟ್ ಮೂಮೆಂಟ್ ಅದ ಲಾಸ್ಟ್ ಮೂಮೆಂಟ್ ಇದ್ದಾಗ ಎಲ್ಲನ ತೆಗೆದು ಬಿಸಾಕ್ಬಿಡ್ರಿ ನೋ ಸೆಲೆಬ್ರೇಷನ್ ನೋ ಮ್ಯಾರೇಜ್ ಇವಾಗಂತೂ ಎರಡು ಸಾವಿರದ ಇಪ್ಪತ್ತು ಮುಗಿದಂತ ಇಪ್ಪತ್ತೊಂದಕ್ಕೆ ಮ್ಯಾರೇಜೋ ಮ್ಯಾರೇಜ್ ನಡೀಕತ್ತ ನೋ ಯೂಸ್ ಹೋಗಕ್ಕೆ ಹೋಗ್ಬೇಡ್ರಿ ಸೊ ಹಾಗಾಗಿ ಈ ಟೆನ್ ಟ್ವೆಲ್ ಡೇಸ್ದಾಗ ಪೂರ್ತಿ ಎಲ್ಲ ಬಿಟ್ಬಿಡ್ರಿ ನಿಮ್ಗೆ ನಿಗದಿತವಾಗಿ ಮಾತ್ರ ನಿಮ್ಮನ್ನು ಈ ಮೊಬೈಲ್ ಯೂಸ್ ಮಾಡಿ ಅಷ್ಟೆ ಈ ಕನ್ನಡ ವ್ಯಾಕರಣವನ್ನು ಇಷ್ಟು ಟಾಪಿಕ್ಸನ್ನು ಬೆಸ್ಟ್ ಬುಕ್ ಯಾವುದು ಅಂತಂದ್ರೆ ಯಾರಾ ಓದ್ರಿ ನೀವು ಬಟ್ ಬೆಸ್ಟ್ ಬುಕ್ಕು ಸಮಥಿಂಗ್ ಇಟ್ ರಿಕ್ವೈರ್ಸ್ ಅ ಪೇಷನ್ಸ್ ಆಲ್ಸೋ ಅದೊಂದು ತಾಳ್ಮೆನೂ ಕೂಡ ಬೇಕಾಗುತ್ತೆ ಅದಕ್ಕೆ ಅರಳುಗುಪ್ಪಿ ಬುಕ್ ಅಂತ ಸಿಗುತ್ತೆ ಸಮಗ್ರ ಕನ್ನ ಹೊಸಗನ್ನಡ ವ್ಯಾಕರಣ ಅಂತ ಇರುತ್ತೆ ಅದನ್ನು ಎರಲ್ಲಿ ಕಾಣುತ್ತೆ ಕೂಡ ನಿಮಗೆ ಸ್ಕ್ರೀನಲ್ಲಿ ಕಾಣುತ್ತೆ ಈ ಬುಕ್ಕು ಸುಮಾರು ಒಂದು ಎರಡು ನೂರು ಪೇಜಿಂದ ಐತ್ರಿ ಈ ಬುಕ್ ಎಲ್ಲ ಓದಬೇಕಾಗಿಲ್ಲ ಅದರ ಕೆಲವೊಂದು ಪಾಗನ ತೆಗೆದು ಬಿಡ್ರಿ ನೀವು ಅಕ್ಷರಗಳಿಂದ ನುಡಿಗಟ್ಟುಗಳ ತನ್ಕಲ ಬೆಸ್ಟ್ ಬುಕ್ ಅದು ಸಣ್ಣ ಬುಕ್ ಅದ ಪೂರ್ತಿ ಓದಿಬಿಡ್ರಿ ಅದನ್ನು ಒಂದು ಎರಡು ಸಾರಿ ಓದಿದ್ರು ಏನು ತಪ್ಪಿಲ್ಲ ಆಗುತ್ತೆ ಈಗ ನೋಡಿರಿ ಎಲ್ಲರೂ ಓದಕತ್ತೀರಿ ಎಫ್ ಡಿ ಆಗಿ ಪ್ರಿಪೇರ್ ಆಗತ್ತೀರಿ ಅಂತಂದ್ರೆ ಇಪ್ಪತ್ತೊಂದು ಏಜ್ ಮಿನಿಮಮ್ ಆಗೇ ಇರುತ್ತೆ ನಿಮಗೆ ಇಪ್ಪತ್ತೊಂದು ಅಂದ್ರೆ ಮೆಚುರಿಟಿ ಸಾಕ್ರಿ ಅದಕ್ಕಿಂತ ಏನು ಸಣ್ಣದೇನು ಬೇಕಿಲ್ಲ ಅದಕ್ಕೆ ಅಷ್ಟು ಮಾಡಿರಿ ಸೊ ಕನ್ನಡ ವ್ಯಾಕರಣ ಕಂಪಲ್ಸರಿ ಮೂವತ್ತು ಮೂವತ್ತೈದರಿಂದ ನಲವತ್ತು ಮಾರ್ಕ್ಸ್ ಬಂದೇ ಬರ್ತವೆ ಇದಕ್ಕೆ ಬೆಸ್ಟ್ ಬುಕ್ ಯಾವುದು ಅಂತಂತಂದ್ರೆ ಅರಳಗುಪ್ಪಿ ಬುಕ್ಕು ಬುಕ್ ಭಾಳಷ್ಟು ಮಂದಿ ಬಲ್ಲಿ ಅದೇ ಇಟ್ಕೊಂಡು ಸುಮ್ಮನೆ ಕೂಡಕ್ಕೆ ಹೋಗ್ಬೇಡ್ರಿ ತೆಗೆದು ಹೋದ್ರಿ ಅದನ್ನು ಯಾಕಂದ್ರೆ ಹಂಡ್ರೆಡ್ ಪರ್ಸೆಂಟ್ ನಿಮ್ಗೆ ಮಾರ್ಕ್ಸ್ ಕನ್ನಡ ಸಾಹಿತ್ಯಕ್ಕಿಂತ ಹೈಯೆಸ್ಟ್ ಮಾರ್ಕ್ಸ್ ಬರೋದು ಇದರಲ್ಲಿ ಸೊ ಸ್ಟಾರ್ಟ್ ಮಾಡಿರಿ ಇದು ಕನ್ನಡ ವ್ಯಾಕರಣಗಾಯಿತು ಅದರಲ್ಲಿ ನಾ ಸಾಮಾನ್ಯ ಅಭ್ಯರ್ಥಿಗಳಂತ ಇದನ್ನು ಓದಲೇಬೇಕಾ ಬಟ್ ಓದುವಾಗ ಒಂದು ಸಿಂಪ್ಲಿಫೈ ಹೇಳ್ತೀನಿ ನಿಮಗೆ ನಾನು ಹೇಳಿದ್ನಲ್ಲ ಈಗೋ ಬಿಟ್ಟು ಬಿಡ್ರಿ ನಾನು ಇಂಗ್ಲೀಷ್ ಮೀಡಿಯಂ ಬಂದೀನಿ ನಾನು ಕಾಮರ್ಸಲ್ಲಿ ಗೋಲ್ಡ್ ಮೆಡಲ್ ತಗೊಂಡಿದ್ದೀನಿ ಯೂಸ್ ಇಲ್ಲ ಯಾರು ಕೇಳಲ್ಲ ನಿಮಗೆ ನೀನೇನು ಎಫ್ ಡಿ ಎ ಬರಬೇಕು ಎಫ್ ಡಿ ಎ ಬರಿಬೇಕಷ್ಟೇ ಸ್ಕೋರ್ ಮಾಡಬೇಕು ಎಂಬತ್ತೈದು ಸ್ಕೋರ್ ಆಗಬೇಕು ಅಷ್ಟು ಸ್ಕೋರ್ ಮಾಡ್ರಿ ಅಷ್ಟೆ ಇದಾಯಿತು ಇನ್ನು ಮೂರನೇ ಭಾಗ ಯಾವುದನ್ನು ಮಾಡ್ತೀನಿ ನಾನಂದರೆ ಭಾಷೆ ಜ್ಞಾನ ಅಂತ ಕನ್ನಡ ಭಾಷೆಯ ಜ್ಞಾನ ಇದಕ್ಕೆ ಯಾವುದೋ ಬುಕ್ ಓದಬೇಕಾಗಿಲ್ಲ ನಿಜ ಹೇಳ್ಬೇಕಂತಂದರೆ ದ ಬೆಸ್ಟ್ ಸೆಕ್ಷನ್ ಈಗ ನೋಡ್ರಿ ಇಪ್ಪತ್ತು ಕನ್ನಡ ಸಾಹಿತ್ಯ ಒಂದು ಮೂವತ್ತು ಮೂವತ್ತೈದು ವ್ಯಾಕರಣ ವ್ಯಾಕರಣ ಅಂದರೆ ಒಂದು ಐವತ್ತೈದು ಆಯಿತು ಮಿಕ್ಕಿದ ನಲವತ್ತೈದು ಮಾರ್ಕ್ಸ್ ಯಾರು ಬೇಕೋ ಅವರು ತೊಗೊಳ್ಬೋದು ಯಾರು ಕನ್ನಡ ಭಾಷೆಯ ಜ್ಞಾನ ಇದ್ದರೆ ಏನು ಸರ್ ಕನ್ನಡ ಭಾಷೆಯ ಜ್ಞಾನ ಇರಬೇಕಂದ್ರೆ ನೀನು ಎಮ್ ಎಕ್ನಾಮಿ ಎಮ್ ಎ ಕ ಆಪ್ಷನಲ್ ಕನ್ನಡ ಮಾಡ್ಬೇಕಾ ಗೋಲ್ಡ್ ಮೆಡಲ್ ತಗೊಂಡಿರ್ಬೇಕಾ ಯೂಸ್ ಇಲ್ಲ ನೋಡ್ರಿ ನಮ್ಮ ಕರ್ನಾಟಕದಲ್ಲಿ ಹುಟ್ಟಿದ ಮೇಲೆ ಕನ್ನಡ ನಮ್ಮದು ಮಾತೃಭಾಷೆ ನೀನು ಯಾವ ಮೀಡಿಯಮ್ ಆದರೂ ಸಾಲಿಕಲಿ ಕನ್ನಡ ಮಾತೃಭಾಷೆ ಅಂತಂದ್ರೆ ನಾವು ದಿನನಿತ್ಯದ ಆಡು ಭಾಷೆಯಲ್ಲಿ ನೀವು ದಕ್ಷಿಣ ಕರ್ನಾಟಕ ಇರ್ರಿ ಉತ್ತರ ಕರ್ನಾಟಕ ಇರ್ರಿ ಹೈದರಾಬಾದ್ ಕರ್ನಾಟಕ ಇರ್ರಿ ಮಧ್ಯ ಕರ್ನಾಟಕ ಇರ್ರಿ ಕರಾವಳಿ ಕರ್ನಾಟಕ ಇರ್ರಿ ಎಲ್ಲೋ ಇರ್ರಿ ಕನ್ನಡ ಕನ್ನಡನ ಗ್ರಾಂಥಿಕ ಭಿನ್ನತೆ ಮಾತ್ರ ಕಾಣ್ತೀವಿ ನಾವು ಸೊ ಹಾಗಾಗಿ ಕನ್ನಡ ಭಾಷೆ ಜ್ಞಾನ ಪ್ರತಿಯೊಬ್ಬನಿಗೆ ಇದ್ದೇ ಇರ್ತೈತೆ ಸ್ವಲ್ಪ ಮೈಂಡನ್ನು ತಲೆ ಬುದ್ಧಿ ಓಡಿಸ್ರಿ ಅಷ್ಟೇನಲ್ಲಿ ಅದೇ ಹೆಂಗೆ ಓಡಿಸ್ಬೇಕು ಸರ್ ನೋಡ್ರಿ ಈ ಕನ್ನಡ ಭಾಷೆಯಲ್ಲಿ ಸುಮಾರು ನಲವತ್ತು ಶಬ್ದ ನಲ್ವತ್ತು ಮಾರ್ಕ್ಸ್ ಬರ್ತವೆ ಈ ಕನ್ನಡ ಭಾಷೆದಲ್ಲಿನೇ ಕೆಲವರು ಹೇಳ್ತಾರೆ ಸಮಾನಾರ್ಥಕ ಪದಗಳನ್ನು ಗ್ರಾಮರಲ್ಲಿ ಬರ್ತದೆ ಕನ್ನಡ ವ್ಯಾಕರಣದಲ್ಲಿ ಅಂತ ಬಂದ್ರೂ ಬರ್ಬೋದು ಬಟ್ ನಮ್ಮ ಅನುಕೂಲಕ್ಕಾಗಿ ಅದನ್ನು ಕೂಡ ಇಲ್ಲೇ ಈಗ ನೋಡ್ರಿ ಸಮಾನಾರ್ಥಕ ಪದಗಳಂತಂದ್ರೆ ಸಮಾನ ಅರ್ಥ ನೀಡುವಂಥ ಪದಗಳು ಗ್ರಾಮರಲ್ಲಿ ಹೇಳ್ತದೆ ಆ ಸಮಾನ ಅರ್ಥಗಳು ಯಾವಂತ ಗೊತ್ತಿರ್ಬೇಕಂತಂದ್ರೆ ಕನ್ನಡ ಭಾಷೆ ಪದಜ್ಞಾನ ಗೊತ್ತಿರಬೇಕಲ್ಲ ಅದನ್ನು ಭಾಷೆ ಜ್ಞಾನನೇ ಅಂದ್ಕೊತೀನಿ ನಾನಿಲ್ಲಿ ಸೊ ಇದ್ರಾಗ ಎರಡು ಪ್ರಕಾರ ಮಾಡ್ತೀನಿ ನಾನು ಭಾಷಾ ಜ್ಞಾನದಾಗ ಎರಡು ಪ್ರಕಾರ ಮಾಡ್ತೀನಿ ಏನು ಎರಡು ಪ್ರಕಾರ ಅಂತಂತಂತಂದ್ರೆ ಭಾಷಾ ಜ್ಞಾನದಲ್ಲಿ ಎರಡು ಪ್ರಕಾರ ಯಾವುದು ಅಂತಂದ್ರೆ ಒಂದು ಪದಜ್ಞಾನ ಇದಕ್ಕೆ ನಾನು ಹೇಳಿದ್ದೀನಿ ನಿಮಗೆ ಈ ಪದಜ್ಞಾನಕ್ಕೆ ಸ್ವಲ್ಪ ಬುಕ್ ಬೇಕಾಗತ್ತೆ ಎರಡನೇ ಭಾಗ ಕಾಗುಣಿತ ಅಥವಾ ಕನ್ನಡದ ಅರ್ಥೈಸುವಿಕೆ ಕನ್ನಡ ಭಾಷೆನ ಅರ್ಥ ಮಾಡಿಕೊಳ್ಳುವುದು ಇದಕ್ಕೆ ಯಾವ ಬೇಕು ಬುಕ್ ಬೇಕಾಗಿಲ್ಲ ಅದರ ಪದ 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 ಪದಜ್ಞಾನಕ್ಕೆ ಬುಕ್ ಬೇಕಾಗುತ್ತೆ ಈ ಪದಜ್ಞಾನದಲ್ಲಿ ಏನು ಬೇ ಏನೇನು ಬರ್ತವೆ ಸಮನಾರ್ಥಕ ಪದಗಳು ವ್ಯಾಕರಣದಲ್ಲಿ ಬರ್ತವೆ ವ್ಯಾಕರಣದಲ್ಲಿ ನಾನು ಹೇಳಲ್ಲ ಅದನ್ನು ವ್ಯಾಕರಣದಲ್ಲಿ ಸಮನಾರ್ಥಕ ಪದ ಅಂದ್ರೆ ಏನಂತ ಪದಗಳ ಅರ್ಥ ಗೊತ್ತಿರಬೇಕಾದ್ರೆ ಅಜ್ಞಾನ ಗೊತ್ತಿರಬೇಕಂತಂದ್ರೆ ಕಂಪಲ್ಸರಿ ಭಾಷೆ ಜ್ಞಾನ ಬೇಕಾನೆ ಸೊ ಸಮನಾರ್ಥಕ ಪದಗಳು ವಿರುದ್ಧಾರ್ಥಕ ಪದಗಳು ನುಡಿಗಟ್ಟುಗಳು ನಮ್ಮ ಆಡು ಭಾಷೆಯಲ್ಲಿ ಪ್ರತಿದಿನ ರೀ ಒಂದು ನಾಲ್ಕು ನುಡಿನ ಕಟ್ಕೊಟ್ಟರೆ ಒಂದು ಎರಡು ಮೂರು ನಮ್ಗೆ ಗೊತ್ತೇ ಇರ್ತಾವ್ರಿ ಗಾದೆ ಮಾತುಗಳು ಮತ್ತು ಪ್ರತಿದಿನ ನಾವು ಆಡು ಭಾಷೆಯಲ್ಲಿ ನಮ್ಮ ಪ್ರತಿದಿನದ ಚಟುವಟಿಕೆಗಳಲ್ಲಿ ಕನ್ನಡ ಭಾಷೆನ ಶುದ್ಧವಾಗಿ ಯಾರು ಮಾತಾಡಲ್ಲ ರೀ ನಾವು ಬೇರೆ ಭಾಷೆ ಬೇರೆ ಬೇರೆ ಭಾಷೆ ಶಬ್ದಗಳನ್ನು ಮಾತಾಡ್ತೀವಿ ನಾವು ಈಗ ನೋಡ್ರಿ ಪೆನ್ ಪೆನ್ ಏನಿದೀನಿ ಕನ್ನಡ ಭಾಷೆ ಏನು ರೀ ಇದು ಅಲ್ಲ ಹಂಗ ಅನ್ಯ ಭ ಅನ್ಯ ಭಾಷೆಗಳು ಅಂದರೆ ಕನ್ನಡವನ್ನು ಹೊರತುಪಡಿಸಿ ಅದು ಸಂಸ್ಕೃತ ಇರ್ಬೋದು ಫ್ರೆಂಚ್ ಇರ್ಬೋದು ಬೇರೆ ಯಾವುದಾ ಇರ್ಬೋದು ಅಂತ ಒಂದು ಐದು ಕೊಟ್ಟಿರ್ತಾರೆ ರೀ ಒಂದು ನಾಲ್ಕು ಕನ್ನಡ ಪದಗಳು ಕೊಟ್ಟು ಮೂರು ಕನ್ನಡ ಪದಗಳು ಕೊಟ್ಟಿರ್ತಾರೆ ಅದ್ರಾಗ ಅನ್ಯ ಭಾಷೆ ಪದ ಅಂತ ಗುರುತಿಸಿರಿ ಅಂತ ಕೇಳ್ಬೋದು ಅಥವಾ ಮೂರು ಇಂಗ್ಲೀಷ್ ಪದ ಅಥವಾ ಬೇರೆ ಭಾಷೆ ಪದ ಕೊಟ್ಟು ಒಂದು ಕನ್ನಡ ಇರ್ತದೆ ಕನ್ನಡ ಪದ ಗುರುತಿಸ್ರಿ ಅಂತ ಕೇಳ್ತಾರೆ ಬಟ್ ಆ ಹೆಂಗಾದ್ರೆ ಮಾಡಿ ಅನ್ಯ ಭಾಷೆ ಪದ ಗುರುತಿಸ್ಬೇಕು ಅಂತ ಒಂದು ಐದು ಕೇಳ್ತಾರೆ ಇನ್ನು ಗುಂಪಿಗೆ ಸೇರದಂತ ಅಂದ್ರೆ ಯಾವುದೋ ಒಂದು ಪದ ಇರ್ತೈತೆ ಅದರಾಗ ಮೂರು ಪದಗಳು ಒಂದೇ ಥರದ ಸಂಬಂಧವನ್ನು ಹೊಂದಿರ್ತವೆ ಅಥವಾ ಒಂದೇ ಥರದ ಒಂದು ಅರ್ಥವನ್ನು ಹೊಂದಿರ್ತವೆ ಆದರೆ ಒಂದು ಪದ ಹೊಂದಿರಲ್ಲ ಸೊ ಇದಕ್ಕೂ ಕೂಡ ಪದಜ್ಞಾನನ ಬೇಕು ನೋಡ್ರಿ ಸಮನಾರ್ಥಕ ಪದಜ್ಞಾನ ಬೇಕು ವಿರುದ್ಧಾರ್ಥಕ ಪದ ಸಂಪತ್ತು ಬೇಕು ಈ ಗುಂಪಿಗೆ ಸೇರದ ಪದಗಳಿಗೆ ಪದಸಂಪತ್ತು ಬೇಕು ಅನ್ಯ ದೇಶೀಯ ಪದಗಳಿಗೆ ಪದಸಂಪತ್ತು ಬೇಕು ಇಷ್ಟು ಅಷ್ಟೇ ಅಲ್ಲದೆ ಮತ್ತು ಯಾವುದು ಇರ್ತೈತಿ ಅಂತಂದ್ರೆ ಈ ಇಂಗ್ಲೀಷ್ ಪದಗಳಿರ್ತವೆ ಒಂದು ವ್ಯಾಖ್ಯೆ ಕೊಟ್ಟಿರ್ತಾರೆ ಅದಾಗಿ ಒಂದು ಇಂಗ್ಲೀಷ್ ಪದ ಇರ್ತೈತೆ ಸೇ ಫಾರ್ ಎಕ್ಸಾಂಪಲ್ ಟೆಕ್ಸ್ಟ್ ಬುಕ್ಕು ಅಂತ ಐತೆ ಭಾಳಷ್ಟು ನಾವು ಟೆಕ್ಸ್ಟ್ ಬುಕ್ ಅಂತಲೇ ಯೂಸ್ ಮಾಡ್ತೀವಿ ಟೆಕ್ಸ್ಟ್ ಬುಕ್ ಕನ್ನಡದಾಗ ಏನಂತಾರೆ ಅಂತ ಗೊತ್ತಿಲ್ಲ ನಮಗೆ ಎಲ್ಲರಿಗೂ ಗೊತ್ತೈತೆ ಸ್ವಲ್ಪ ಕಾಮನ್ ಸೆನ್ಸ್ ಯೂಸ್ ಮಾಡ್ರಿ ಸಾಕು ಇಂಥ ಒಂದು ಐದು ಕೊಟ್ಟಿರ್ತಾರೆ ಇವುಗಳಿಗೆಲ್ಲ ಪದಜ್ಞಾನ ಬೇಕಷ್ಟೇ ಅದೇ ಸರ್ ಪದಜ್ಞಾನ ಎಲ್ಲಿಂದ ಬರ್ತೈತೆ ನಮ್ಮ ಆಡು ಭಾಷೆಯಲ್ಲಿಯೇ ಬರ್ತೈತೆ ತರ್ಟಿ ಪರ್ಸೆಂಟ್ ಕವರ್ ಆಗತ್ತೆ ರೀ ತರ್ಟಿ ಫಿಫ್ಟಿ ಪರ್ಸೆಂಟ್ ಎಲ್ಲ ಈ ನಲವತ್ತು ನಲವತ್ತೈದು ಅಂಕಗಳಲ್ಲಿ ಇಪ್ಪತ್ತು ಕನ್ಫರ್ಮ್ ಬರ್ತವೆ ನಮ್ಮೆಲ್ಲರಿಗೆ ಸೊ ಆ ಇಪ್ಪತ್ತನ್ನು ಎಲ್ಲಿಂದ ತರಬೇಕಂದ್ರೆ ಒಂದು ಬೆಸ್ಟ್ ಬುಕ್ ಹೇಳ್ತೀನಿ ರೀ ನಿಮಗೆ ಆ್ಯಕ್ಚುಲಿ ನನಗೆ ಓದುವಾಗ ಗೊತ್ತಿರಲಿಲ್ಲ ಇದನ್ನು ಬಟ್ ಈವಾಗ ನಾನು ರೆಫರ್ ಮಾಡಿದ್ದು ಮೇನ್ಸ್ ಎಕ್ಸಾಮ್ಗಳಿಗೆ ಸಮಥಿಂಗ್ ಕನ್ನಡ ಬೇಕಾಗುತ್ತೆ ಅಂತ ನಾನು ರೆಫರ್ ಮಾಡಿದ್ದು ಕನ್ನಡ ಸಾಹಿತ್ಯ ಪರಿಷತ್ನವ್ರದ್ದು ಒಂದು ಸಣ್ಣದೊಂದು ಪಾಕೆಟ್ ಡಿಕ್ಷನರಿ ಅದೇ ಕನ್ನಡ ಸಾಹಿತ್ಯ ಪರಿಷತ್ನವ್ರದ್ದು ಒಂದು ಸಣ್ಣದೊಂದು ಪಾಕೆಟ್ ಡಿಕ್ಷ್ನರಿ ಅದೇ ಸೊ ಇದು ಬಹಳ ಸಣ್ಣದ ರೀ ಇದು ನೋಡೋಕೆ ಇಷ್ಟು ಚಂದದ ಮತ್ತು ಇದು ಕರ್ನಾಟಕ ಗೋರ್ಮೆಂಟ್ ಅದ ಯಾವುದೋ ಒಬ್ಬ ಪ್ರೈವೇಟ್ ಆಧಾರದಲ್ಲ ಇದರಲ್ಲಿ ಪ್ರತಿಯೊಂದು ಅರ್ಥ ಅರ್ಥದೆ ಮತ್ತು ಕೊನೆಗೆ ಕರ್ನಾಟಕದ ಎಲ್ಲ ಪ್ರಶಸ್ತಿಗಳು ಕೊಟ್ಟಾರ ವೆರಿ ಸಿಂಪಲ್ ಒಂದು ಸಣ್ಣ ಬುಕ್ಕ ಒಂದು ನಮ್ಮ ಅಂಗೈಯಷ್ಟಡ ಬೇಸದವು ಈ ಬುಕ್ಕನ್ನು ತರೋಲಿ ಓದ್ಬಿಡ್ರಿ ನೀವು ಡಿಕ್ಷ್ನರಿ ಇದೆ ಆ್ಯಕ್ಚುಲಿ ಅಲ್ಲ ಡಿಕ್ಷನರಿ ಯಾವುದೋ ಪದ ಬರಕ ಡಿಕ್ಷನರಿ ಸುಮ್ಮನೆ ನೀವು ಇನ್ನೂ ಎಫ್ ಡೇ ಎಸ್ ಎಫ್ಡೇ ಟೈಮ್ ಇಲ್ಲ ಎಸ್ ಡೇಗೆ ರೆಡಿ ಹಾಕತ್ತೀರಪ್ಪ ಅಂತಂದ್ರೆ ದಿನಾಲೂ ಒಂದು ತಾಸು ಎಷ್ಟು ಪೇಸ್ ಆಗುತ್ತೆ ಅಷ್ಟು ನೆನ್ಪಿರಲ್ಲ ಅಂದ್ರೆ ಪರವಾಗಿಲ್ಲ ಸುಮ್ಮನೆ ಓದಿಬಿಡ್ರಿ ಇದು ಸಾರ್ ಇಷ್ಟೆಲ್ಲ ಓದಿ ಎಲ್ಲಿ ನೆನ್ಪಿಟ್ಕೊಳ್ಬೇಕು ಸರ್ ನೀನು ನೆನ್ಪೇರೆಟ್ರು ಅಂತ ಹೇಳಿರಿ ನಿನ್ಗೆ ಈ ಸಾಮಾನ್ಯ ಕನ್ನಡ ಪೇಪರ್ ಅಥವಾ ಎಮ್ ಸಿ ಕ್ಯೂಗ ನೆನಪಿ ಹಿಡಗೋದು ಬೇಕಾಗಿಲ್ಲ ಯಾಕೆ ನೆನ್ಪಿ ಬೇಕಾಗಿಲ್ಲ ಅಂತಂತಂದು ಕೇಳಿದ್ರೆ ಅದೇ ನಿಮಗೆ ಹದಿನೈದು ಮಾರ್ಸು ಹದಿನ ಇಪ್ಪತ್ತೈದು ಮಾರ್ಸಿಂದ ಬರೆಯೋದಿಲ್ಲ ಅವರ ಕ್ವಶನ್ ಕೊಟ್ಟಿರ್ತಾರ ನೀವು ಉತ್ತರ ಅಲ್ಲ ಅವರೂ ಉತ್ತರ ಕೊಟ್ಟಿರ್ತಾರ ಏನು ಮಾಡ್ಬೇಕಪ್ಪ ಅಂದ್ರೆ ನಾಲ್ಕರಲ್ಲಿ ಒಂದನ್ನು ಐಡೆಂಟಿಫೈ ಮಾಡ್ಬೇಕಷ್ಟೆ ವೆರಿ ಸಿಂಪಲ್ ಅಲ್ವಾ ನೀವು ನೋಡಿದ್ದೀರಿ ಇದನ್ನಂತಂದ್ರೆ ಕಂಪಲ್ಸರಿ ಕಣ್ಮಂದು ಬಂದೇ ಬರ್ತೈತೆ ಸ್ವಲ್ಪ ಪಾಸಿಟಿವ್ ಮೈಂಡ್ ಇರಬೇಕಷ್ಟೆ ಹ್ಞೂ ಸೊ ಇದ್ರ ಜೊತೆಗೆ ಈ ಡಿಕ್ಷ್ನರಿ ಜೊತೆಗೆ ಇನ್ನೂ ಯಾವುದನ್ನು ಓದಬೇಕು ಅಂತಂತಂದ್ರೆ ಎಂಟನೇ ತರಗತಿ ಕನ್ನಡ ಬುಕ್ಕು ಒಂಬತ್ತನೇ ತರಗತಿ ಕನ್ನಡ ಬುಕ್ಕು ಹತ್ತನೇ ತರಗತಿ ಕನ್ನಡ ಬುಕ್ಕು ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಈ ಐದು ಬುಕ್ಕುಗಳನ್ನು ಎಲ್ಲ ಓದಬ್ಯಾಡ್ರಿ ಆ ಬುಕ್ಗಳಲ್ಲಿ ಪಾಠ ಆದಮೇಲೆ ಒಂದು ಲೆಸನ್ ಆದಮೇಲೆ ಪದಗಳ ಅರ್ಥ ಅಂತ ಕೊಟ್ಟರೆ ಸ್ವಲ್ಪ ಇರ್ತೈತೆ ಎ ಮ್ಯಾಕ್ಸಿಮಮ್ ರೀ ಯಾವ್ದ ಕರ್ಣ ಕೆ ಪಿ ಎಸ್ ಸಿ ಎಕ್ಸಾಮ್ ನಡೆದರೂ ಕೂಡ ಕನ್ನಡಕ್ಕೆ ಸಂಬಂಧಪಟ್ಟಂಥ ಪದಗಳು ಎಲ್ಲಿಂದ ಬರ್ತಾವೆ ಅಂದರೆ ಏಡ್ತ್ ಟು ಟ್ವೆಲ್ತ್ ಬುಕ್ಕಿನಿಂದ ಬರ್ತಾವೆ ನಿಮಗೆ ಬೇಕಿದ್ದರೆ ಪ್ರೂಫ್ ಸಮೇತ ತೋರಿಸ್ತೀನಿ ಸ್ಕ್ರೀನಲ್ಲಿ ನೋಡ್ತಾ ಇದ್ದೀರಿ ಸೊ ಏನು ಅಂತಂದರೆ ಗೋಸಾಯಿ ಎಂಬ ಪದದ ಸಮಾನಾರ್ಥಕ ಪದ ಕೇಳಿದ್ದಾರೆ ಈ ಗೋಸಾಯಿ ಅನ್ನೋ ಪದನ ನೀವು ಏಳ್ತ್ ಸ್ಟ್ಯಾಂಡರ್ಡ್ ಬುಕ್ಕಲ್ಲಿ ಐದನೇ ಚಾಪ್ಟರ್ ಅದು ಯಾವುದೋ ಒಂದು ಚಾಪ್ಟರ್ ಅದೇ ಸೊ ಆ ಐದನೇ ಚಾಪ್ಟರಲ್ಲಿ ನೀವು ನೋಡಿದಿರಿ ಅಂತಂತಂದ್ರೆ ಆ ಗೋಸಾಯಿ ಎಂಬ ಪದದ ಅರ್ಥ ಅಲ್ಲಿ ಸನ್ಯಾಸಿ ಅಂತ ಕೊಟ್ಟವ್ರೆ ಸಾಕಲ್ಲ ಕಣ್ರಿ ಸುಮ್ಮನೆ ನಾವು ಒಂದು ಐದು ಪದಗಳನ್ನು ನೋಡ್ಕೊಂಡ್ರೆ ಫಿಕ್ಸ್ ಆಗಿಬಿಟ್ವಾ ಅದಕ್ಕೆ ಅದರಲ್ಲಿ ವಿಶೇಷವಾಗಿ ಎರಡು ಸಾವಿರದ ಹದಿಮೂರು ಆದ ಮೇಲೆ ಐ ಮೀನ್ ಅದ್ರ ಹಿಂದೂ ಯಾರ ಎಸ್ ಎಸ್ ಎಲ್ ಸಿ ಮುಗಿಸಿದೀವಲ್ಲ ಸೇ ಫಾರ್ ಎಕ್ಸಾಂಪಲ್ ನಮ್ಮಂಥವ್ರು ಎರಡು ಸಾವಿರದ ಹದಿಮೂರಕ್ಕಿಂತ ಮುಂಚೆ ಯಾರು ಎಸ್ ಎಸ್ ಎಲ್ ಸಿ ಪಿ ಯು ಸಿ ಮುಗಿಸಿದಿರಿ ಕಂಪಲ್ಸರಿ ಎಂಟ್ರಿಂದ ಸೆಕೆಂಡ್ ಪಿ ಯು ಸಿ ತನಕ ಓದಿದರ ನಿಮ್ಮ ಮನೆ ಬರ್ಚಂತ ನೀವು ಯಾವುದೇ ಒಬ್ಬರು ಥರ ಬುಕ್ ತೊಗೊಂಡ್ಬಂದ್ರೂ ಒಂದು ವೇಳೆ ಆ ಥರಗಿನ ಇವನ್ನ ರೆಫರ್ ಮಾಡಿ ಬರೋದನ್ನ ಬೆಸ್ಟು ಇಲ್ಲ ಯಾವುದು ಹಳೆ ಕಥೆನೇ ಬರ್ದಾನೆ ಅಂತಂದ್ರೆ ವೇಸ್ಟ್ ಮತ್ತು ನೀವು ಶ್ರಮ ವ್ಯರ್ಥ ಆಗುತ್ತೆ ಅದಕ್ಕೆ ಎಂಟನೇ ತರಗತಿಯಿಂದ ಸೆಕೆಂಡ್ ಪಿ ಯು ಸಿ ತನಕ ಆ ಪದಗಳ ಅರ್ಥನ ಲಾಸ್ಟ್ ಒಂದೇ ಒಂದು ಒಂದು ಹಾಫ್ ಪೇಜ್ ಇರ್ತದೆ ಸೀಸ್ ಪೆನ್ಸಿಲ್ ತಗೊಳ್ಳ್ರಿ ಸ್ಟಾರ್ಟ್ ಮಾಡಿರಿ ಓಸನ್ ನೋಡ್ಕೊತ ಹೋಗ್ರಿ ಭಾಳಷ್ಟು ರೀ ಅದೊಂದು ಹತ್ತು ಐದು ಪೇಸ್ ಆಗ್ಬೋದು ಎಲ್ಲ ಸಬ್ಜೆಕ್ಟ್ ಸೇರಿದರೆ ಎಲ್ಲ ಬುಕ್ಸ್ ಸೇರಿದ್ರೆ ಅದಕ್ಕೆ ಈ ಎಲ್ಲ ಈ ಪದಜ್ಞಾನಗಳಿಗೆ ಬೆಸ್ಟ್ ಸೋರ್ಸ್ ಯಾವುದು ಅಂದರೆ ಒಂದು ಸಾಹಿತ್ಯ ರತ್ನ ಕೋಶ ಡಿಕ್ಷನರಿ ಎರಡನೇದು ಎಂಟರಿಂದ ಸೆಕೆಂಡ್ ಪಿ ಯು ಸಿ ತನಕ ಕನ್ನಡ ಬುಕ್ಕು ಅದರಲ್ಲಿ ಸೆಲೆಕ್ಟೆಡ್ ಓನ್ಲಿ ಭಾಷಾಜ್ಞಾನ ಪದಗಳ ಅರ್ಥ ಅಂತ ಈಗ ಸ್ಕ್ರೀನಲ್ಲಿ ಕಾಣುತ್ತೆ ನೋಡ್ರಿ ನಿಮಗೆ ಇದು ಮಾತ್ರ ಸಾಕು ಇದು ಪದಜ್ಞಾನಕ್ಕೆ ಇನ್ನು ಈ ಭಾಷಾ ಜ್ಞಾನದಾಗ ಇನ್ನೊಂದು ಭಾಗ ಹೇಳಿದ್ದ ಕಾಗುಣಿತ ಅಥವಾ ಕನ್ನಡ ಭಾಷೆ ಅರ್ಥೈಸುವಿಕೆ ಅಂತ ಇಲ್ಲಿ ಏನಿರ್ತದೆ ಅಂತಂದ್ರೆ ನಮಗೆ ಗೊತ್ತಿರ್ತೈತಿ ಆದರೆ ನಾವು ಯಾವತ್ತಷ್ಟು ಕಾನ್ಸಂಟ್ರೇಟ್ ಮಾಡಿರಲ್ಲ ಅದ್ರ ಮೇಲೆ ಈಗ ನೋಡಿರಿ ನೀವೆಲ್ಲರೂ ಈ ಕಾನ್ಸ್ಟಿಟ್ಯೂಷನ್ ಓದ್ತಿರ್ತೀರಿ ಕನ್ನಡ ಬುಕ್ಕ ಓದ್ತಿರ್ತೀರಿ ಯಾವುದೇ ಕೆ ಎಮ್ ಸುರೇಶ್ ಸರ್ದಾಗಲಿ ಅಥವಾ ಪಿ ಎಸ್ ಗಂಗಾಧರ್ ಆಗಲಿ ಯಾವುದೇ ಒಂದು ಬುಕ್ ಓದ್ತಿರ್ತೀರಿ ಅಲ್ಲಿ ಓದಬೇಕಾದ್ರೆ ನಮಗೇನು ನಮಗೆ ಒಂದು ಏ ಕಾಗಣಿದ ಅಕ್ಷರ ಕರೆಕ್ಟ್ ಅದಾವಂತ ಬೇಕಾಗಿಲ್ಲ ದೀರ್ಘ ಸಮಥಿಂಗ್ ಏನಂತ ಕರಿತೀವಿ ನಾವು ಕ್ಯಾಪಿಟಲು ಸ್ಮಾಲು ರುಸು ಸರ ದೀರ್ಘ ಸ್ವರ ಏನು ಕರಿತೀವಲ್ಲ ಅದಕ್ಕೂ ಬೇಕಾಗಿರಲ್ಲ ನಮಗೆ ಸೇ ಫಾರ್ ಎಕ್ಸಾಂಪಲ್ ಇವಾಗ ಅಧ್ಯಾಪಕ ಅಂತ ಐತಿ ನಮಗೇನು ರೀ ಅಧ್ಯಾಪಕ ಅಂತಂದ್ರೆ ಅದನ್ನು ದಾಖ ದೀರ್ಘ ಕೊಟ್ಟಾರೋ ಇಲ್ಲೋ ಅದನ್ನು ಕನ್ಸು ಕನ್ಸಿಡರ್ ಮಾಡಲ್ಲ ನಾವು ನಮಗೇನು ಅಧ್ಯಾಪಕ ಅಧ್ಯಾಪಕ ಅಷ್ಟೆ ಆದರೆ ಇವತ್ತಿನಿಂದ ಏನು ಮಾಡ್ರಿ ಗೊತ್ತಾ ನೀವು ಯಾವ ಬೇರೆ ಸಬ್ಜೆಕ್ಟ್ ಓದ್ತಕ್ಕ ಓದ್ತಿರ್ತೀರಲ್ಲ ಸ್ವಲ್ಪ ಅಕ್ಷರಗಳ ಮೇಲೆ ಗಮನ ಕೊಡ್ರಿ ಯಾಕಂತ ಕೇಳಿದ್ರೆ ಅಲ್ಲಿ ಸ್ವಲ್ಪ ಭಾಳ ಈಗ ನೋಡಿರಿ ವ್ಯವಸ್ಥೆ ಅಂತ ಐತಿ ಈಗ ವ್ಯವಸ್ಥೆ ಅನ್ನೋದು ವೆ ಇದು ಯಾವತ್ತು ಕೊಡಬೇಕೋ ಅಲ್ಲಿ ಕೊಟ್ಟ ಮೇಲೆ ಕೂಡ ಈಗ ಸದ ಅದನ್ನು ಸೇ ಬರಿತೀವಿ ಸೇ ಕೆಳಗೆ ಒತ್ತಕ್ಷರ ಕೊಡಬೇಕಾಯ್ತು ಅಂತಂತಂದ್ರೆ ಎಂಥ ಒಂದು ಅದು ತನ್ ಸಣತ ಒತ್ತಕ್ಷರ ಕೊಡಬೇಕಾ ತೊಡತಾ ಒತ್ತಕ್ಷರ ಕೊಡಬೇಕಾ ಸಾಮಾನ್ಯ ಜ್ಞಾನ ಇದ್ದರೆ ಗೊತ್ತಿರ್ತೈತೆ ಆದರೂ ಕೂಡ ಸ್ವಲ್ಪ ಕಾನ್ಸಂಟ್ರೇಟ್ ಮಾಡಿ ಬೇರೆದು ಓದ್ಬೇಕಾದ್ರೆ ಇದಕ್ಕೆ ಆಗುಣಿತ ಅಕ್ಷರ ದೋಷ ಇದು ತರದ ಕ್ವಶನ್ಸ್ ಅಕ್ಷರ ದೋಷದಲ್ಲಿ ಇದಕ್ಕೇನು ಯಾವ ಬುಕ್ ಬೇಕಾಗಿಲ್ಲ ಇನ್ನು ಎರಡನೇ ಥರದ್ದು ಹೆಂಗೆ ಬರ್ತವೆ ಅಂತಂದರೆ ಒಂದು ವ್ಯಾಖ್ಯ ರೀ ಒಂದು ವ್ಯಾಖ್ಯೆ ಕೊಟ್ಟಿರ್ತಾರೆ ಆ ವ್ಯಾಖ್ಯದಾಗ ಏನಾದರೂ ಒಂದು ತಪ್ಪು ಇರ್ತೈತೆ ಸೊ ಆ ವ್ಯಾಖ್ಯದಲ್ಲಿ ಏನಾದರೂ ಒಂದು ತಪ್ಪಿತ್ತಪ್ಪ ಅಂತಂದ್ರೆ ನಮ್ಗೆ ಏನು ಹೇಳ್ತಾರಪ್ಪ ಅಂತಂದ್ರೆ ಆ ವ್ಯಾಖ್ಯದ ಸುಧಾರಣೆ ಮಾಡಿರಿ ಅಂತ ಹೇಳ್ತಾರೆ ಯಾವುದೋ ಒಂದು ಮೂರು ಮೂರು ಪದಗಳಿರುವಂಥ ಒಂದು ವ್ಯಾಖ್ಯೆ ಕೊಟ್ಟಿರ್ತಾರೆ ಅದರದ್ದು ಏನಾದರೂ ಸುಧಾರಣೆ ಮಾಡಿರಿ ಅಂತ ಹೇಳ್ತಾರೆ ಸುಧಾರಣೆ ಇಲ್ಲಂದ್ರೆ ಸುಧಾರಣೆ ಇಲ್ಲ ಅಂತ ಅಂದ್ಕೋಬೇಕು ಸೊ ಇದು ಎರಡನೇದು ಅದು ಅಲ್ಲಿ ಕೂಡ ಏನಿರಲ್ಲ ಅಕ್ಷರಗಳ ವ್ಯತ್ಯಾಸ ಇರುತ್ತೆ ಅಷ್ಟೇ ಈಗ ಸೇ ಫಾರ್ ಎಕ್ಸಾಂಪಲ್ ಮಾತೃಭಾಷೆ ಅಂತ ಐತಿ ಮಾ ಬರಿಬೇಕು ತ ಬರಿಬೇಕು ಅದ್ರ ಕೆಳಗೆ ರೂವತ್ತು ಅಕ್ಷರ ಕೊಡಬೇಕು ಅಲ್ಲೇನು ಕೊಟ್ಟಿರ್ತಾರೋ ಮೃತು ಭಾಷೆ ಅಂತ ಇರುತ್ತೆ ನಾವು ಮಾತೃಭಾಷೆ ಅಂತ ನಾವು ಓದ್ಕೋತೀವಿ ಅದನ್ನು ಸೊ ತಪ್ಪಲ್ವಾ ಸೊ ತಪ್ಪಿರೋದನ್ನು ಸೊ ಒಂದು ಎರಡು ಮೂರು ನಾಲ್ಕು ಅಂತ ಹಾಕಿರ್ತಾರೆ ಯಾವುದಾದ್ರು ಅದನ್ನು ಸರಿ ಕೊಟ್ಟರೆ ಆಯಿತು ಇದು ಯಾವುದು ಅಂತಂದ್ರೆ ವ್ಯಾಖ್ಯದಲ್ಲಿನ ಒಂದು ಸುಧಾರಣೆ ಇನ್ನು ಪೂರ್ತಿ ಎಸಿ ಅಕ್ಷರ ಒಂದು ತಪ್ಪಾಗಿರ್ತವೆ ಸೇ ಫಾರ್ ಎಕ್ಸಾಂಪಲ್ ಇವಾಗ ಏನು ಅಂತಂತಂದರೆ ಒಂದು ಪರಮಾನಂದ ಅಂತ ಐತೆಂತ ಕರೆ ಈ ಪರಮಾನಂದ ಅನ್ನೋದು ಸಮಥಿಂಗ್ ಏನೋ ದ ಐತಲ್ಲ ಲಾಸ್ಟಿಗೆ ದೀರ್ಘ ಕೊಟ್ಟಿರ್ತಾರೆ ದೊಡ್ಡ ದ ಇರ್ತೈತೆ ಸೊ ಏನು ಹೀಗೆ ಒಂದು ವ್ಯತ್ಯಾಸ ಇರ್ತೈತೆ ಅದನ್ನು ನಾವು ಸರಿಯದನ್ನು ಏನಿಲ್ಲ ಇದರಲ್ಲಿ ಈ ದೊಡ್ಡದಾಗ ಬರ್ಬೇಕಾ ಸಣ್ಣದ ಬರ್ಬೇಕನ್ನೋ ಕಾಮನ್ ಸೆನ್ಸ್ ಇದ್ದರೆ ಸಾಕು ಇದು ಕಾಗುಣಿತ ಪಿ ವರ್ ಆಗಿಸಿ ಇದಾದ ಮೇಲೆ ವೆರಿ ಇಂಟ್ರೆಸ್ಟಿಂಗ್ ಆಗೇಸಿ ಕನ್ನಡ ಗ್ರಾಮರಲ್ಲಿ ಮಾರ್ಕ್ಸ್ ಆಗಿ ಕಂಪಲ್ಸರಿ ಬರುವಂಥವು ಈ ಪಿ ಕಿವಾರಸ್ ಅಂತ ಕರಿತೀವಿ ನಾವು ಆ ಪಿ ಕಿ ವ್ಯಾರಸ್ ಅಂತಂದ್ರೆ ಒಂದು ವ್ಯಾಖ್ಯ ಕೊಟ್ಟಿರ್ತಾರೆ ಎರಡು ಥರ ಬರ್ತಾವೆ ಅದ್ರಾಗ ಒಂದು ವ್ಯಾಖ್ಯೆ ಕೊಟ್ಟು ಆ ವ್ಯಾಖ್ಯೆ ಇಂದ ಮುಂದೆ ಇರುತ್ತ ಅಂದ್ರೆ ಇಂದ ಮುಂದೆ ಆ ವ್ಯಾಖ್ಯೆ ಇರುತ್ತಾ ಆ ನಾವು ನಾವೇನು ಮಾಡಬೇಕು ಅಂತಂತಂದ್ರೆ ಕರೆಕ್ಟ್ ಮಾಡಬೇಕು ಒಂದು ವ್ಯಾಖ್ಯೆ ಇರ್ತೈತಿ ಅದು ಐದು ಇರ್ತವೆ ಕ್ವಶನ್ಸ್ ಪಿ ಕಿ ಅಲ್ಲಿ ಇನ್ನೊಂದು ಹೇಗಿರುತ್ತೆ ಫಾರ್ ಎಕ್ಸಾಂಪಲ್ ಅಂತಂದ್ರೆ ನೋಡಿರಿ ಇವಾಗ ವರ್ಗಕ್ಕೆ ದ್ರಾವಿಡ ಭಾಷೆ ಭಾಷಾ ಸೇರಿದೆ ಕನ್ನಡ ಭಾಷೆಯು ಅಂತದೆ ಪಿ ಕ್ಯೂ ಆರ್ ಎಸ್ ಅಂತ ಈ ಥರ ಹಿಂದೆ ಮುಂದೆ ಕೊಟ್ಟಾರ್ರಿ ನೋಡಿರಿ ಇಲ್ಲಿ ಏನಾದ ಕನ್ನಡ ಭಾಷೆಯು ದ್ರಾವಿಡ ಭಾಷಾ ವರ್ಗಕ್ಕೆ ಸೇರಿದೆ ಅನ್ನೋದು ರೈಟ್ ಆನ್ಸರ್ ಸೊ ಕನ್ನಡ ಭಾಷೆ ಎಸ್ ಅದ ಸೊ ಎಸ್ ನಾಲ್ಕನೇದ್ದು ಎಸ್ ಅದೇ ಮೂರನೇದ್ದು ಎಸ್ ಅದ ಎರಡರಲ್ಲಿ ಆನ್ಸರ್ ನೆಕ್ಸ್ಟ್ ನೋಡಿರಿ ದ್ರಾವಿಡ ಭಾಷೆ ಅದ ಎಸ್ ಕ್ಯೂ ಪಿ ಆರ್ ದಿಸ್ ವಿಲ್ ದಿ ರೈಟ್ ಆನ್ಸರ್ ಏನು ಇದೇನು ಯಾವುದಾದ್ರೂ ಬುಕ್ ಬೇಕೇನ್ರಿ ಸೋರ್ಸ್ ಬೇಕೇನು ರೀ ಇದಕ್ಕೆ ಕನ್ನಡ ನಾಲೆಜ್ ಇದ್ದರೆ ಸಾಕು ಇಂಥವು ಐದು ಕ್ವಶನ್ಸ್ ಅವು ನಿಮಗೊಂದು ವೇಳೆ ಕ್ವಶನ್ ಪೇಪರ್ ಬೇಕು ಅಂತಂದರೆ ಡಿಸ್ಕ್ರಿಪ್ಷನ್ದಾಗ ಹಾಕಿದ್ದೀನಿ ನೋಡಿರಿ ನಾನು ಎರಡು ಸಾವಿರದ ಹದಿನೇಳು ಹದಿನೆಂಟು ಹತ್ತೊಂಬತ್ತು ಮೂರು ವರ್ಷದ ಎಸ್ ಡಿ ಎ ಮತ್ತು ಎಫ್ ಡಿ ಎ ಕನ್ನಡ ಪೇಪರ್ನ ಡಿಸ್ಕ್ರಿಪ್ಷನಲ್ಲಿ ಹಾಕಿದ್ದೀನಿ ಅದರ ಮೇಲೆ ಕ್ಲಿಕ್ ಮಾಡಿರಿ ನಿಮಗೆ ಗೊತ್ತಾಗತ್ತೆ ಸೊ ಇದು ಪಿ ಕ್ಯೂ ಆರ್ ಅಲ್ಲಿ ಒಂದು ಥರದ್ದು ಒಂದೇ ವ್ಯಾಖ್ಯ ಐತೆ ಪಿ ಕ್ಯೂ ಆರ್ ಎಸ್ ಕೊಟ್ಟಾರೆ ಎರಡನೇದು ಬರುತ್ತೆ ರೀ ಪಿ ಕಿವಾರಸಲ್ಲಿ ಅದು ಹೆಂಗಿರ್ತದೆ ಅಂತಂದ್ರೆ ಒಂದು ಸ್ಟೋರಿ ಕೊಟ್ಟಿರ್ತಾರೆ ಒಂದು ಸ್ಟೋರಿ ಕೊಟ್ಟಿರ್ತಾರೆ ಸ್ಟೋರಿ ಅಂತಂದ್ರೆ ಒಂದು ನಾಲ್ಕೈದು ವ್ಯಾಖ್ಯಗಳಿರ್ತವೆ ಆ ನಾಲ್ಕೈದು ವ್ಯಾಖ್ಯಗಳು ಕ್ರಮೇ ಕ್ರಮಾನುಗತವಾಗಿ ಬರಬೇಕು ಫಾರ್ ಎಕ್ಸಾಂಪಲ್ ಒಂದು ಪ್ರಶ್ನೆ ಕೇಳಿದ್ದಾರೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಭಾರತ ರತ್ನ ಅಂಬೇಡ್ಕರರ ಬದುಕಿನ ಒಂದು ಘಟನೆ ಅದರ ಬಗ್ಗೆ ಒಂದು ಒಂದು ಸ್ಟೋರಿ ಥರ ಕೊಟ್ಟವ್ರೆ ಪಿ ದುಃಖದಿಂದ ಅಂಬೇಡ್ಕರ್ ಮನೆಗೆ ಬಂದರು ಬಾಲಕ ಅಂಬೇಡ್ಕರ್ ಚೌರಿಕನ ಬಳಿಗೆ ಹೋದರು ಕ್ಯೂ ಆರ್ ಅವರನ್ನು ಅಕ್ಕಂದಿರು ಸಮಾಧಾನ ಮಾಡಿ ಕೂದಲನ್ನು ತಾವೇ ಕತ್ತರಿಸಿದರು ಎಸ್ ಕ್ಷೌರಿಕನ್ನು ಕ್ಷೌರ ಮಾಡಲು ನಿರಾಕರಿಸಿದ ಈ ನಾಕದಾಗ ಯಾವುದು ಫಸ್ಟ್ ಬರ್ತೈತೆ ಅದಾದ ಮೇಲೆ ಯಾವುದು ಬರುತ್ತದೆ ಈಗ ನೋಡ್ರಿ ಇಲ್ಲಿ ನೋಡಿದ ಪ್ರತಿಯೊಬ್ಬ ಕಾಮನ್ ಸೆನ್ಸ್ ಇದ್ದವನಿಗೆ ಅರ್ಥ ಆಗುತ್ತೆ ಬಾಲಕ ಅಂಬೇಡ್ಕರ್ ಚೌರಿಕನ ಬಳಿಗೆ ಹೋದರು ಒಂದನೇದ್ದು ಚೌರಿಕನ ಚೌರ ಮಾಡಲು ನಿರಾಕರಿಸಿದ ದುಃಖದಿಂದ ಅಂಬೇಡ್ಕರ್ ಮನೆಗೆ ಬಂದ ಅವರನ್ನು ಅಕ್ಕಂದಿರು ಸಮಾಧಾನ ಮಾಡಿ ಕೂದಲನ್ನು ತಾವೇ ಕತ್ತರಿಸಿದರು ಸೊ ಯಾವುದು ಬಾಲಕ ಅಂಬೇಡ್ಕರ್ ಕ್ಯೂ ಫಸ್ಟ್ ಎಸ್ ಕ್ಯೂ ಎಸ್ ಸೊ ಇದರಲ್ಲಿ ಕ್ಯೂ ಎಸ್ ಇರೋದು ಎರಡ ಎರಡನೇದ ಐತಿ ಸರಿಯಾದ ಉತ್ತರ ಇಲ್ಲೇನು ಕೊಟ್ಟರೆ ನಾಲ್ಕು ವ್ಯಾಖ್ಯಗಳು ಕೊಟ್ಟಾರೆ ಅಲ್ಲಿ ಮುಂಚೆ ಒಂದಿತ್ತು ಇಂಥ ಅಲ್ಲಿ ಇದು ಇಲ್ಲ ಇದು ಅತ್ ವೆರಿ ಸಿಂಪಲ್ ಕಳ್ಕ ಹೋಗ್ಬಾರ್ದು ಮಾಸನ್ನು ಹೇಳ್ರಿ ಯಾವ ಬುಕ್ ಓದಬೇಕಾಗಿತ್ತು ಇದಕ್ಕೆ ಯಾವ ಬುಕ್ಕು ಬೇಕಾಗಿಲ್ಲ ಒಂದು ವೇಳೆ ನೀವು ಎಫ್ ಡಿ ಎಕ್ ಓದಕತ್ತಿದ್ದೀರಿ ಅಂತಂದ್ರೆ ಸೊ ಇವಾಗ ಟೈಮ್ ಸಿಗೋಲ್ಲ ನಿಮಗೆ ಸೊ ಕನ್ನಡ ನಡೀತೈತೆ ಒಂದು ವೇಳೆ ನೀವು ಎಸ್ ಡಿ ಅಂದ್ರೆ ಅಂದರೆ ಇನ್ನೆರಡು ಮೂರು ತಿಂಗಳು ಟೈಮ್ ಐತೆ ಕನ್ನಡ ಸಾ ವ್ಯಾಕರಣಕ್ಕೋಸ್ಕರ ಸೊ ಗೋಪಾಲಕೃಷ್ಣ ಉಡುಪಾಸರದು ಸರ್ದು ಓದ್ಬೋದು ಒಳ್ಳೆ ಬುಕ್ ಅದೇ ಓದಬೇಕಾದ್ರೆ ಒಂದು ಇಟ್ಕೊಂಡಿರ್ರಿ ನಿಮ್ಮೆಲ್ಲ ಡಿಗ್ರಿಗಳನ್ನು ಫಸ್ಟ್ ತೆಗೆದಿಟ್ಕೊಂಡಿರ್ರಿ ನೀವು ಇಂಗ್ಲೀಷ್ ಮೀಡಿಯಮ್ಮು ಅಲ್ಲೆಲ್ಲ ಅವಶ್ಯಕತೆ ಅವು ನೀವು ಓದಬೇಕಾದ್ರೆ ಒಬ್ಬ ಸಣ್ಣ ವ್ಯಕ್ತಿಯಾಗಿ ಓದಿದರೆ ಹಂಡ್ರೆಡ್ ಪರ್ಸೆಂಟ್ ಅರ್ಥ ಆಗುತ್ತೆ ಯಾಕಂತ ಕೇಳಿದ್ರೆ ವಿದ್ಯೆಗೆ ಬೇಕಾಗಿರೋದು ವಿನಯವಾದ್ದು ಪದವಿಗಳಂತ ಅನ್ನೋದು ಎಲ್ಲರಿಗೂ ಗೊತ್ತಿರುವಂಥ ವಿಷಯ ಸೊ ಕನ್ನಡ ವ್ಯಾಕರಣಕ್ಕೆ ಒಂದು ಅರಳುಗುಪ್ಪಿ ಗೊಪ್ಪಿ ಆದರೂ ಹೋದ್ರಿ ಗೋಪಾಲಕೃಷ್ಣ ಉಡುಪಾದರೂ ಹೋದ್ರಿ ಆಯಿತು ಕನ್ನಡ ವ್ಯಾಕರಣ ಓದಲೇಬೇಕು ಕಂಪಲ್ಸರಿ ಮಾರ್ಕ್ಸ್ ಸಿಗ್ತವೆ ಕಂಪಲ್ಸರಿ ನಿಮಗೆ ಲಾಸ್ಟ್ ಒನ್ ಟೂ ಡೇಸ್ ಇದ್ದಾಗ ಓದ್ಕೊಂಡು ಓದ್ಕೊಂಡೋಗ್ರೆ ನಿಮ್ಗೆ ಫೀಲ್ ಆಗಾಗತ್ತೆ ಓದಬೇಕಿತ್ತು ಅಂತ ಸೊ ಎಕ್ಸಾಮ್ ಮುಗಿದ ಮೇಲೆ ಹಂಗೆ ಮಾಡಬೇಕಿತ್ತು ಹಿಂಗೆ ಮಾಡಬೇಕಿತ್ತು ಅಂತ ಫೀಲ್ ಆಗೋದ್ರ ಬದಲಾಗಿ ಇನ್ನೂ ಟೈಮ್ ಐತೆ ಡೂ ನೋ ಓನ್ಲಿ ಇವಾಗಲೇ ಮಾಡ್ರಿ ಅದನ್ನು ಇನ್ನು ಕನ್ನಡ ಭಾಷೆ ಜ್ಞಾನ ಅಂತ ಮೂರನದ್ದು ಹೇಳಿದ್ದೆ ನಲವತ್ತೈದು ನಲವತ್ತು ಮಾರ್ಕ್ಸ್ ಬರ್ತವೆ ಇದಕ್ಕೆ ವೆರಿ ಸಿಂಪಲ್ ಇದು ಕಾಮನ್ ಸೆನ್ಸ್ ಕಾಮ ಯೂಸ್ ಮಾಡಿದ್ರೆ ಎಲ್ಲ ಬಂದುಬಿಡ್ತದೆ ಆದರೂ ಕೂಡ ಸಮಾನಾರ್ಥಕ ಪದಗಳು ವಿರುದ್ಧಾರ್ಥಕ ಪದಗಳು ಇವುಗಳಿಗೆಲ್ಲ ನಾವು ಮಾರ್ಕ್ಸ್ ಮಾಡಬೇಕು ಅಂತಂದರೆ ಸೊ ಒಂದು ವೆರಿ ಸಿಂಪಲ್ ಎಂಟನೇ ತರಗತಿಯಿಂದ ಸೆಕೆಂಡ್ ಪಿ ಯು ಸಿ ತನಕ ಕನ್ನಡ ಬುಕ್ ತೊಗೊಳ್ರಿ ಕನ್ನಡ ಬುಕ್ ಅಂದರೆ ನೀವೇನು ಫೀಲ್ ಮಾಡ್ಕೊಕೋಗ್ಬೇಡ್ರಿ ಎಂಟನೇ ತರಗತಿನಂತ ಕನ್ನಡ ಬುಕ್ ಯಾಕಂದ್ರೆ ಗೌರ್ಮೆಂಟ್ ಬುಕ್ ಅದಾವ ಎಲ್ಲ ಕ್ವೆಶನ್ಸ್ಗಳು ಕ್ವೆಶನ್ ಪೇಪರ್ ತೆಗೆಯೋರೆಲ್ಲ ಈ ಕನ್ನಡ ಲೆಕ್ಚರ್ಸ್ ಇರ್ತಾರೆ ಅವರುಗಳ ಬುಕ್ ತೆಗದೆ ಅದನ್ನು ಯಾವುದೋ ಆ ಥರ ಬುಕ್ ತಗೊಳ್ಳಲ್ಲ ಅವ್ರು ಯಾರು ಹಾಗಾಗಿ ಆ ಬುಕ್ ತೊಗೊಂಡ್ರೆ ಅದರಲ್ಲಿ ಎಲ್ಲ ಓದಕ್ಕೆ ಹೋಗ್ಬೇಡ್ರಿ ಪದಗಳ ಜ್ಞಾನ ಪದ ಅರ್ಥ ಪದಗಳ ಅರ್ಥ ಅಂತ ಬುಕ್ ಹೆಂಡಿಗೆ ಕೊಟ್ಟವ್ರೆ ನಾನು ಬೆಕ್ಸ್ಟ್ ನಾನು ಹೇಳಿದೆ ನಿಮಗೆ ಹಿಂದೆ ಇವಾಗಲೇ ಜಸ್ಟ್ ಹೇಳಿದೆ ಸೊ ಒಂದು ಯಾವ ರೀತಿ ಆ ಪದಜ್ಞಾನದಲ್ಲೇ ಅನ್ನೋದು ತೋರಿಸಿದೆ ನಿಮಗೆ ಅದನ್ನು ಮಾಡಬೇಡ್ರಿ ಸೊ ಆ ಬುಕ್ಗಳನ್ನ ತಗೊಂಡು ಜೊತೆಗೆ ಸಾಧ್ಯ ಆಯಿತು ಅಂತಂತಂದ್ರೆ ಕನ್ನಡ ಸಾಹಿತ್ಯ ಪರಿಷತ್ನವರು ಒಂದು ಸಣ್ಣ ಪಾಕೆಟ್ ಡಿಕ್ಷನರಿ ಅದ ಕನ್ನಡ ರಾಯ ಸ ರತ್ನ ಅಂತ ಅದು ಇರಲೇಬೇಕು ನೋಡಿರಿ ನಿಮಗೆ ಅದು ತಗೊಂಡ್ರಿ ತಗೊಂಡಿಲ್ಲ ಅಂತಂದ್ರೆ ಯಾವುದೇ ಲೈಬ್ರರಿ ಯಾವುದೇ ಸ್ಟಾಲ್ದಾಗ ಹೋದ್ರೆ ಕೊಟ್ಬಿಡ್ತಾರೆ ಸೊ ಅದರಲ್ಲಿ ಡಿಸ್ಟಿಕ್ ಇದ್ದರೆ ಯಾರಿಗೆ ತರಿಸ್ಕೊಳ್ರಿ ಎಲ್ಲಿದ್ದರೂ ಕೂಡ ಅದರಲ್ಲಿ ನವ ಕರ್ನಾಟಕ ಬುಕ್ ಸ್ಟಾಲ್ ಸಮಥಿಂಗ್ ಕನ್ನಡ ಸಾಹಿತ್ಯದವ್ರು ನಡೆಸುವಂಥ ಸ್ಟಾಲ್ಗಳಲ್ಲಿ ಸಿಕ್ಕೇ ಸಿಗುತ್ತೆ ಸೊ ಇಷ್ಟು ಕನ್ನಡ ಸಾಹಿತ್ಯಕ್ಕೆ ಹೋದ್ರಿ ಒಳ್ಳೆಯದಾಗುತ್ತೆ ಆ್ಯಂಡ್ ನಾನು ಎಲ್ರಿಗೂ ಕೂಡ ಮತ್ತೆ ವಿಶ್ ಮಾಡ್ತೀನಿ ಸೊ ನಾನು ಮುಂಚೆ ಹೇಳಿದೆ ನಿಮಗೆ ಅವ ವೀಕ್ಲಿ ಒಂದೊಂದು ವೀಡಿಯೋ ಮಾಡ್ತೀನಿ ಅಂತ ಬಟ್ ಡ್ಯೂ ಟು ಟೈಮ್ ಕನ್ಸ್ಟ್ರೆಂಟು ಹಾಗಾಗಿ ಮಾಡೋಕ್ಕಾಗಲಿಲ್ಲ ಹೇಗೆ ಬರ್ತಾ ನಾನು ಹೇಳಿದ್ನಲ್ಲ ಸಮಯ ಸಿಕ್ಕಾಗ ಮಾಡ್ತೀನಿ ಬಟ್ ಟ್ರೈ ಮಾಡ್ತೀನಿ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಮ್ಯಾಕ್ಸಿಮಮ್ ನಿಮ್ಮೆಲ್ಲರಿಗೆ ನೀವು ಇಟ್ಟಿರುವಂಥ ಒಂದು ಭರವಸೆಯನ್ನು ಸುಮಾರು ಒಂದು ತಿಂಗಳಲ್ಲಿ ಇಪ್ಪತ್ತು ಸಾವಿರ ಸಬ್ಸ್ಕ್ರೈಬ್ ಆಗ್ತಾರೆ ಅಂತಂದರೆ ಅದು ದಟ್ ಈಸ್ ದಿ ಬಿಲೀಫ್ ಒಬ್ಬ ವ್ಯಕ್ತಿ ಮೇಲೆ ಇಡುವಂಥ ಬಿಲೀಫು ಸೊ ಅದು ಇಟ್ಟಿದ್ದಕ್ಕೆ ಕಂಟು ಕಂಟ್ ಕಂಪಲ್ಸರಿ ಅದರಲ್ಲಿ ವಿಶೇಷವಾಗಿ ಪೊಲೀಸ್ ಇಲಾಖೆಗೆ ಪಿ ಎಸ್ ಐ ಆಗಲಿ ಕಾನ್ಸ್ಟೇಬಲ್ ಆಗಲಿ ನಾನು ಯಾವ್ಯಾವ ಎಕ್ಸಾಮ್ಗಳನ್ನು ಪಾಸಾಗಿದ್ದೀನಿ ಎಲ್ಲವುಗಳ ಬಗ್ಗೆ ನಾನು ಗೈಡ್ ಮಾಡ್ತಾ ಹೋಗ್ತೀನಿ ಸಮಯ ಸಿಕ್ಕಾಗ ಎಲ್ರಿಗೂ ಒಳ್ಳೆಯದಾಗಲಿ ಒಂದು ವೇಳೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿತ್ತು ಅಂತಂದ್ರೆ ಬೇರೆಯವ್ರ ಜೊತೆ ಹಂಚ್ಕೊಳ್ರಿ ಮುಂದೆ ಬರುವಂಥ ವೀಡಿಯೋಗಳು ನಿಮಗೆ ರೆಗ್ಯುಲರ್ ಬರಬೇಕು ಅಂತಂದರೆ ನಾನೇನೋ ಪ್ರಮೋಟ್ ಮಾಡೋಕ್ಕೆ ಹೇಳ್ತಾ ಇಲ್ಲ ಫಾರ್ ಯುವರ್ ಸೇಕ್ ಸಬ್ಸ್ಕ್ರೈಬ್ ಆಗಿರಿ ಸಬ್ಸ್ಕ್ರೈಬರ್ ಆಗಿರಿ ಸಮಥಿಂಗ್ ಏನೋ ನೋಟಿಫಿಕೇಷನ್ ಬರ್ತವೆ ಅಂತ ಬೇರೆ ಯೂಟ್ಯೂಬರ್ಸ್ ಹೇಳ್ತಿರ್ತಾರೆ ಸೊ ಐ ಆಮ್ ನಾಟ್ ಎ ಪ್ರೊಫೆಷನಲ್ ಯೂಟ್ಯೂಬರ್ ಜಸ್ಟು ಮೈ ಇಂಟೆನ್ಷನ್ ಇಸ್ ಟು ಸೇರ್ ಮೈ ಎಕ್ಸ್ಪೀರಿಯನ್ಸ್ ಆ್ಯಂಡ್ ಮೈ ಸಕ್ಸಸ್ ಸ್ಟ್ಯಾಟಸ್ ವಿತ್ ಯು ಎಲ್ಲರಿಗೂ ಒಳ್ಳೆಯದಾಗಲಿ ಯಾವುದೇ ಕಾರಣಕ್ಕೂ ಈ ಹದಿನೈದು ದಿನ ಸಮಯನ ವ್ಯರ್ಥ ಮಾಡ್ಕೊಳ್ಳೋಕೆ ಹೋಗ್ಬೇಡ್ರಿ ಎರಡು ಸಾವಿರದ ಇಪ್ಪತ್ತೊಂದು ನಿಮ್ಮ ಜೀವನದಲ್ಲಿ ತಿರುವು ಕೊಡಬೇಕು ಯಾಕಂತ ಕೇಳಿದ್ರೆ ಎರಡು ಸಾವಿರದ ಇಪ್ಪತ್ತು ಎಲ್ಲರ ಜೀವನದಲ್ಲಿ ವರ್ಷ ಆಗಿಬಿಟ್ಟೈತಿ ಎರಡು ಸಾವಿರದ ಇಪ್ಪತ್ತೆರಡನೇ ಹೊಸ ವರ್ಷವನ್ನು ನಿಮ್ಮ ಶ್ಯಾಲ್ರಿ ದುಡ್ಡಲ್ಲಿ ನೀವು ತೆಗೆದುಕೊಳ್ಳುವ ಸರ್ಕಾರಿ ಹುದ್ದೆಯ ಸಂಬಳದ ದುಡ್ಡಲ್ಲಿ ಕೇಕ್ ತಗೊಂಡು ಬಂದು ನಿಮ್ಮ ಮನೆಯಲ್ಲಿ ನಿಮ್ಮ ಅಪ್ಪ ಅಮ್ಮನಿಗೆ ಕೊಟ್ಟರೆ ಅದು ಮಕ್ಕಳಾಗಿ ನಮ್ಮೆಲ್ಲರಿಗೂ ಸಾರ್ಥಕ ಆಗುತ್ತಾ ಅಂತ ಎಲ್ಲರಿಗೂ ವಿಶ್ ಶುಭ ಹಾರೈಸುತ್ತಾ ಸೊ ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಕೀಪ್ ವಾಚಿಂಗ್ ಆ್ಯಂಡ್ ಕಮೆಂಟ್ ಯುವರ್ ಒಪೀನಿಯನ್ಸ್ ಸೊ ಥ್ಯಾಂಕ್ ಯು